ಎಸ್ಐಎನ್ ನ್ಯೂಸ್ ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕಳೆದ ಮೂರ್ನಾಲ್ಕು ದಿನದಿಂದ ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ, ಧಾರಾಕಾರ ಮಳೆಯಿಂದ ತುಂಬಿ ಹರಿಯುತ್ತಿರುವ ಹಳ್ಳಕೊಳ್ಳಗಳು, ಜಿಲ್ಲೆಯ ಮೂರು ಜಲಾಶಯಗಳಿಗೆ ಹೆಚ್ಚಾದ ಒಳಹರಿವು, ಹೇಮಾವತಿ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆ, ಸಕಲೇಶ್ಪುರದಲ್ಲಿ ಮಳೆಯಿಂದ ಅಲ್ಲಲ್ಲಿ ಭೂಕುಸಿತ, ಸಂಚಾರ ಬಂದಾಗುವ ಆತಂಕದಲ್ಲಿ ಸಾರ್ವಜನಿಕರು. ಸಾಮಾಜಿಕ ಜವಾಬ್ದಾರಿ ಎಲ್ಲರಲ್ಲೂ ಇದ್ದರೆ ಜನಪರ ಬದಲಾವಣೆ ಸಾಧ್ಯ. ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವುದೇ ಪತ್ರಿಕಾವೃತ್ತಿ ಜವಾಬ್ದಾರಿ, ಪತ್ರಕರ್ತರಿಗೆ ಸಲಹೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಿಂದಿನ ಸರ್ಕಾರದಲ್ಲಿ ಎಣ್ಣೆ ಭಾಗ್ಯ, ಈಗಿನ ಸರ್ಕಾರದಲ್ಲಿ ಗಣಿಗಾರಿಕೆ ಅನುಮತಿಗೆ ಲಕ್ಷ ಲಕ್ಷ ಲಂಚದ ಭಾಗ್ಯ, ಆಡಳಿತದ ವೈಖರಿಗೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಟೀಕೆ. ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ನಗರದಲ್ಲಿ ಜನಜೀವನ ಅಸ್ತವ್ಯಸ್ತವಾದರೆ ಮತ್ತೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ರೈತರು ಸಂತಸಗೊಂಡಿದ್ದಾರೆ. ಹಗಲು ರಾತ್ರಿ ಎನ್ನದೆ ಮಳೆರಾಯ ಸುರಿಯುತ್ತಿದ್ದು ಕೆರೆ ಕಟ್ಟೆಗಳು ತುಂಬಲು ಆರಂಭಿಸಿವೆ. ರಸ್ತೆ ಬದಿ ವ್ಯಾಪಾರ ಮಾಡುವವರ ಪಾಡು ಹೇಳತಿರದು. ಮಳೆಯಲ್ಲೇ ಕೊಡೆ ಹಿಡಿದು ವ್ಯಾಪಾರಕ್ಕೆ ಕುಳಿತಿದ್ರು. ನಿರಂತರ ಮಳೆ ಬರುವ ಸೂಚನೆ ಇದ್ದರಿಂದ ಒಂದು ದಿನ ಮೊದಲೇ ಶಾಲಾ ಮಕ್ಕಳಿಗೆ ಒಂದು ದಿನದ ಮಟ್ಟಿಗೆ ರಜೆ ಘೋಷಣೆಯನ್ನ ಜಿಲ್ಲಾಧಿಕಾರಿಗಳು ಮಾಡಿದ್ರಿಂದ ಪೋಷಕರು ಅಷ್ಟೊಂದು ಸಮಸ್ಯೆಯನ್ನ ಎದುರಿಸಲಿಲ್ಲ. ಇನ್ನು ವಿವಿಧ ಕೆಲಸಕ್ಕೆ ಹೋಗುವ ಕಾರ್ಮಿಕರು ಮಳೆಯಲ್ಲೇ ನೆನೆದುಕೊಂಡು ಹೋದ್ರೆ ಇನ್ನು ಕೆಲವರು ಕೊಡೆಯ ಆಸರಿಯಲ್ಲಿ ತಲುಪಿದ್ರು. ಹೆಚ್ಚಿನ ಮಳೆಯಿಂದ ವಾತಾವರಣ ಕೂಲ್ ಆಗಿದ್ದು ಅನೇಕರು ಬೆಚ್ಚನೆಯ ವಸ್ತ್ರ ಧರಿಸಿ ತಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರುವುದು ಕಂಡುಬಂದಿತು. ಹೆಚ್ಚಿನ ಮಳೆಯಿಂದ ತಾಲೂಕಿನ ಗೋರೂರಿನ ಭಾಗದಲ್ಲಿರುವ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿ ಈಗಾಗಲೇ 22 ಟಿಎಂಸಿ ನೀರು ಸಂಗ್ರಹವಾಗಿದೆ. ಇದೇ ರೀತಿ ಮಳೆ ಬಂದರೆ ಡ್ಯಾಂ ಬಹುತೇಕ ತುಂಬಲಿದೆ ಎಂದು ಹೇಳಲಾಗಿದೆ. ಇನ್ನು ಭಾರಿ ಮಳೆಯಿಂದ ಸಕಲೇಶ್ಪುರ ಸುತ್ತಮುತ್ತ ಕೆಲ ಕಡೆ ರಸ್ತೆ ಕುಸಿತ ಕಂಡುಬಂದಿದ್ದು ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿದೆ. ಗುಡ್ಡ ಕುಸಿತದ ಭಯ ಕೂಡ ಕಾಣತೊಡಗಿದೆ. ಹೇಮಾವತಿ ನದಿಗೆ ಒಳಹರಿವಿನಲ್ಲಿ ಭಾರಿ ಹೆಚ್ಚಳವಾಗಿದ್ದು ಜಲಾಶಯಕ್ಕೆ 23,142 ಕ್ಯೂಸೆಕ್ ಒಳಹರಿವು ಬರುತ್ತಿದೆ. ಜಲಾಶಯದ ಇಂದಿನ ನೀರಿನ ಮಟ್ಟ 2,903.05 ಅಡಿಗಳಾಗಿದ್ದು ಇಂದಿನ ನೀರಿನ ಸಂಗ್ರಹ ಪ್ರಮಾಣ 21.729 ಟಿಎಂಸಿ ಆಗಿದ್ದು ಒಳಹರಿವು 23,142 ಕ್ಯೂಸೆಕ್ ಇದ್ದು ಹೊರಹರಿವು 200 ಕ್ಯೂಸೆಕ್ ಇದೆ. ಹಾಸನ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ವಿಪರೀತ ಮಳೆ ಸುರಿಯುತ್ತಿರುವ ಕಾರಣ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸಕಲೇಶ್ಪುರ, ಆಲೂರು, ಬೇಲೂರು, ಅರ್ಕಲ್ಗೂಡು ಮತ್ತು ಹಾಸನ ತಾಲೂಕುಗಳ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಮಾತ್ರ ಜುಲೈ 24ರಂದು ರಜೆಯನ್ನ ಘೋಷಿಸಿದೆ. ಈ ನಷ್ಟದ ದಿನವನ್ನ ಮುಂದಿನ ರಜಾ ದಿನದಲ್ಲಿ ತರಗತಿ ನಡೆಸುವ ಮೂಲಕ ಸರಿದೂಗಿಸಿಕೊಳ್ಳಲು ತಿಳಿಸಿದೆ. ಆದರೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ಕಾರಣ ಇನ್ನೂ 2 ದಿನಗಳ ಕಾಲ ರಜೆ ನೀಡಬೇಕೆನ್ನುವುದು ಪೋಷಕರ ಒತ್ತಾಯವಾಗಿದೆ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಪಡುವಳಲು ಗ್ರಾಮದ ಗಾಯತ್ರಿ ಮಹೇಶ್ ಎಂಬುವರಿಗೆ ಸೇರಿದ ಮನೆ ಒಂದು ವಾರದಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಸಂಪೂರ್ಣ ಕುಸಿದು ಬಿದ್ದಿದೆ. ಬೇಲೂರು ತಾಲೂಕಿನ ಪಡುವಳಲು ಗ್ರಾಮದ ಮಹೇಶ್ ಎಂಬುವರಿಗೆ ಸೇರಿದ ಮನೆಯಲ್ಲಿ ತಾಯಿ ಹೆಂಡತಿ ಮಕ್ಕಳ ಜೊತೆ ವಾಸವಾಗಿದ್ದು ಒಂದು ವಾರದಿಂದ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಯಿಂದ ಸೋಮವಾರ ಬೆಳಗಿನ ಜಾವ 8:30 ಸಮಯದಲ್ಲಿ ಮನೆಯಲ್ಲಿ ಎಲ್ಲರೂ ಸಹ ಮುಂಭಾಗದಲ್ಲಿ ಕುಳಿತಿದ್ದಂತಹ ಸಂದರ್ಭ ಸಂಪೂರ್ಣ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಬಡ ಕುಟುಂಬವಾದ ಈ ಕುಟುಂಬ ಇಂದು ಮನೆಯಿಲ್ಲದೆ ಬೀದಿಗೆ ಬಿದ್ದಿದ್ದು ದನಕರುಗಳನ್ನು ಕಟ್ಟುವಂತಹ ಕೊಟ್ಟಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ತಹಸೀಲ್ದಾರ್ ಮಮತಾ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಸುದ್ದಿವಾಹಿನಿಯೊಂದಿಗೆ ಅಳಲು ತೋಡಿಕೊಂಡ ಮಹೇಶ್ ಮಾತನಾಡಿ, ನಾವು ಕಳೆದ ವರ್ಷವೂ ಸಹ ಸಂಕಷ್ಟದಲ್ಲಿದ್ದೇವೆಂದು ಅಧಿಕಾರಿ ಹಾಗೂ ಹಿಂದಿನ ಶಾಸಕರಿಗೆ ಮನವಿ ಮಾಡಿದರೂ ಸಹ ಗಮನ ಹರಿಸಿಲ್ಲ. ಇತ್ತೀಚೆಗೆ ನಮ್ಮ ಶಾಸಕರು ಭರವಸೆ ನೀಡಿದ್ದು ಅವರಾದರೂ ಸಹ ನಮಗೆ ಸಹಕಾರ ಮಾಡುತ್ತಾರೆ ಎಂದು ನಂಬಿದ್ದೇವೆ ಎಂದು ಕಣ್ಣೀರು ಹಾಕಿದ್ರು. ಹೆಚ್ಐ ನ್ಯೂಸ್ ಬೇಲೂರು. ಹೆಸರು ಮಹೇಶ್ ಅಂತ, ಇದು ನಮ್ಮ ಅಜ್ಜನ ಕಾಲದಿಂದ ಮನೆ ಇರೋದು. ಇದು ಗ್ರಾಮಸ್ಥರಿಗೆ ಎಂಎಲ್ಎಗಳಿಗೆ ಯಾರು ಹೇಳಿದ್ರು ಕೂಡ ಇಷ್ಟು ವರ್ಷದಿಂದ ಒಂದು ಮನೆ ಕೊಟ್ಟಿಲ್ಲ. ಜೀವನ ಮಾಡ್ತಾ ಇದ್ದು ಮನೇಲಿರೋ ಪಾತ್ರೆ ಪಲಟಿಗಳೆಲ್ಲ ಕುರ್ಚಿಗಳೆಲ್ಲ ಮುರಿದೋಗಿದೆ. ಬೆಳಗಿನ ಜಾವ 4 ಗಂಟೆಗೆ ಮನೆ ಬಿದ್ದೋಗಿರೋದು. ಯಾರು ಕೇಳಿದ್ರು ಮನೆ ಕೊಡ್ತಿದ್ದು ಯಾರೂ ಕೊಟ್ಟಿಲ್ಲ. ಯಾರಿಗೂ ತಿಳಿಸಿದ್ರು ಕೂಡ ಯಾರೂ ಬಂದು ನೋಡಿಲ್ಲ. ಈಗ ನಾವು ಬೆಳಗಿನ ಜಾವ 4 ಗಂಟೆಯಲ್ಲಿ ಬಂದು ನೋಡಿ ಎಲ್ಲ ಇದು ಮಾಡಿದ್ದಾರೆ. ಈಗ 2-3 ದಿನದಿಂದ ಮಳೆ ಜಾಸ್ತಿಯಾಗಿ ನಮಗೆ ಹೆದರಿಕೆಯಾಗಿ ಕೊಟ್ಟಿಗೆಯಲ್ಲಿ ಮಲಗಿದ್ದು, ಈಗ ಬೆಳಗಿನ ಜಾವದಲ್ಲಿ ಮನೆ ಬಿದ್ದೋಗಿರೋದು 4 ಗಂಟೆಯಲ್ಲಿ. ಅಧಿಕಾರಿಗಳು ಎಲ್ಲ ಸಾಹೇಬರು ಬಂದು ದಯಮಾಡಿ ಒಂದು ಮನೆ ಮಾಡಿಕೊಡಿ, ಹಳೆ ಮನೆ ಬಿದ್ದಿರೋದು ದಯಮಾಡಿ ಒಂದು ಮನೆ ಮಾಡಿಕೊಡಿ. ಇಂದು ಮಾಧ್ಯಮಗಳಲ್ಲಿ ಸತ್ಯ ನ್ಯಾಯ ಸಿಗುತ್ತೆ ಎನ್ನುವ ಪರಿಸ್ಥಿತಿ ಈಗಿಲ್ಲ. ನನ್ನ ಬಗ್ಗೆ ಸುಳ್ಳು ಸುದ್ದಿ ಬರೆದರೂ ನಾನು ಯಾಕಪ್ಪ ಸುಳ್ಳು ಬರೀತೀರಾ ಅಂತ ಕೇಳಲ್ಲ. ಜನಸಾಮಾನ್ಯರು ಇತರೆ ಮೂಲಗಳಿಂದ ಸತ್ಯ ತಿಳಿದುಕೊಳ್ಳುವಷ್ಟು ಸಮರ್ಥರಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು.
ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಮತ್ತು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರು ಪತ್ರಕರ್ತರಾಗಿ ಪತ್ರಿಕಾ ವೃತ್ತಿಗೆ ಮಾದರಿ ರೂಪಿಸಿಕೊಟ್ಟಿದ್ದಾರೆ. ಧ್ವನಿ ಇಲ್ಲದವರಿಗೆ ಧ್ವನಿ ನೀಡುವುದೇ ಪತ್ರಿಕಾ ವೃತ್ತಿಯ ಉದ್ದೇಶ, ಆಶಯ, ಜವಾಬ್ದಾರಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನುಡಿದರು. ಇಂದಿನ ಬಹಳಷ್ಟು ಪತ್ರಕರ್ತರು ಆತ್ಮಾವಲೋಕನ ಮಾಡಿಕೊಳ್ಳಬೇಕೆನ್ನುವುದು ನನ್ನ ಭಾವನೆ. ಪತ್ರಿಕಾ ವೃತ್ತಿಯ ಆಶಯಕ್ಕೆ ತಕ್ಕಂತೆ ಇದ್ದೇವಾ ಇಲ್ಲವಾ ಎನ್ನುವ ಆತ್ಮಾವಲೋಕನ ಮಾಡಿಕೊಳ್ಳುವ ಅಗತ್ಯ ಇದೆ ಎಂದರು. ಪತ್ರಿಕಾ ವೃತ್ತಿಯಲ್ಲಿರುವವರು ಬಡವರ ಪರವಾದ, ಜನಪರವಾದ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತೆ ನೋಡಿಕೊಳ್ಳಬೇಕು ಎಂದರು. ಹಿರಿಯ ಪತ್ರಕರ್ತೆ ಡಾಕ್ಟರ್ ಆರ್ ಪೂರ್ಣಿಮಾ ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿ ಕುರಿತು ಉಪನ್ಯಾಸ ನೀಡಿದರು. ಹಿರಿಯ ಪತ್ರಕರ್ತ ಪಿ ರಾಮಯ್ಯ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್, ಹಿರಿಯ ಪತ್ರಕರ್ತ ಹಾಗೂ ಈ ದಿನ ಸುದ್ದಿ ಸಂಸ್ಥೆಯ ಮುಖ್ಯಸ್ಥ ಡಿ ಉಮಾಪತಿ, ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ರವಿ ಹೆಗಡೆ, ವಾರ್ತಾ ಇಲಾಖೆ ಆಯುಕ್ತ ಡಾಕ್ಟರ್ ಹೇಮಂತ್ ಎಂ ನಿಂಬಾಳ್ಕರ್ ಉಪಸ್ಥಿತರಿದ್ದರು. 15ಕ್ಕೂ ಹೆಚ್ಚು ಮಂದಿ ಹಿರಿಯ ಪತ್ರಕರ್ತರು ಮತ್ತು ಛಾಯಾಗ್ರಾಹಕರುಗಳನ್ನು ಮುಖ್ಯಮಂತ್ರಿಗಳು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಳೂರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಆರ್ ಶ್ರೀಧರ್, ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಸೇರಿ ಪದಾಧಿಕಾರಿಗಳು ಕಾರ್ಯಕ್ರಮ ನಡೆಸಿಕೊಟ್ಟರು. ಹೆಚ್ಸಿಎ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನ ನಗರದ ಇತಿಹಾಸದಲ್ಲಿಯೇ ಇದೇ ಮೊಟ್ಟ ಮೊದಲ ಬಾರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಮ ಗೃಹ ಬಳಕೆಗೆ ಬೇಕಾಗುವ ಅತ್ಯಾಕರ್ಷಕ ಹಾಗೂ ಅತ್ಯವಶ್ಯಕ ವಸ್ತುಗಳ ಬೃಹತ್ ಭಂಡಾರವೇ ಆಗಮಿಸಿದೆ. ಅದುವೇ ಇಂಪೋರ್ಟೆಡ್ ಮತ್ತು ಇಂಡಿಯನ್ ಕ್ರಾಕರಿ ಗ್ಲಾಸ್ ಐಟಂಗಳ ಬೃಹತ್ ಮಾರಾಟ. ಸ್ಥಳ ಶಂಕರಮಠ, ಶಂಕರಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಹಿಂದಿನ ಅವಧಿಯ ಬಿಜೆಪಿ ಸರ್ಕಾರದಲ್ಲಿ ಎಣ್ಣೆ ಭಾಗ್ಯ ನೀಡಲಾಗಿತ್ತು. ಪ್ರಸ್ತುತ ಸರ್ಕಾರದಲ್ಲಿ ಗುಡ್ಡ ಅಗೆಯುವ ಭಾಗ್ಯ ಕೊಡಲಾಗಿದೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಗಂಭೀರವಾಗಿ ಆರೋಪಿಸಿದರು. ಹಾಸನ ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಹಿಂದೆ ಜಿಲ್ಲೆಯಲ್ಲಿ ಮದ್ಯದ ಅಂಗಡಿಗಳನ್ನು ತೆರೆಯಲು ಅನುಮತಿ ನೀಡುವ ಮೂಲಕ ಎಣ್ಣೆ ಭಾಗ್ಯ ನೀಡಲಾಗಿತ್ತು. ಇದೀಗ ಗುಡ್ಡ ಅಗೆಯುವ ಭಾಗ್ಯ ಕರುಣಿಸಲಾಗುತ್ತಿದೆ. ಇದಕ್ಕೆಲ್ಲ ಸರ್ಕಾರ ಆಸ್ಪದ ನೀಡದೆ ಅಮೃತ ಕಾವಲು, ಬಾರೆ ಸೇರಿ ಅರಣ್ಯ ಪ್ರದೇಶದ ರಕ್ಷಣೆಗೆ ಮುಂದಾಗಬೇಕೆಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವರಿಗೆ ಮನವಿ ಮಾಡಲಾಗುವುದು. ಗಣಿಗಾರಿಕೆ ಅನುಮತಿ ನೀಡಲು ಹಣ ಪಡೆಯುತ್ತಿರುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಜಿಲ್ಲಾಧಿಕಾರಿ ಗಮನಕ್ಕೂ ತರಲಾಗುವುದು ಎಂದರು. ಜಿಲ್ಲೆಯಲ್ಲಿ ಒಟ್ಟು 667 ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು 210 ಜನರು ಅರ್ಜಿ ಸಲ್ಲಿಸಿದ್ದು ಅವರಿಂದ ತಲಾ 4-5 ಲಕ್ಷ ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಎಂದು ದೂರಿದರು. ಹಣ ಪಡೆದು ಅನುಮತಿ ಕೊಡಿಸಲೆಂದೇ ಏಜೆಂಟರುಗಳಿದ್ದಾರೆ. 1 ಎಕರೆಗೆ ಇಷ್ಟು ಎಂದು ಅಧಿಕಾರಿಗಳು ಡಿಮ್ಯಾಂಡ್ ಮಾಡುತ್ತಿದ್ದಾರೆ. ಗಣಿಗಾರಿಕೆಗೆ ಅನುಮತಿ ನೀಡುವುದಾದರೆ ಬಹಿರಂಗ ಹರಾಜು ನಡೆಸುವ ಮೂಲಕ ನೀಡಿ, ಸರ್ಕಾರಕ್ಕೂ ಆದಾಯ ಬರುತ್ತದೆ. ಈ ರೀತಿ ಲೂಟಿ ಹೊಡೆಯುವುದನ್ನು ತಡೆಯುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗುವುದೆಂದು ಹೇಳಿದರು. ಈಗಾಗಲೇ ಹೇಮಾವತಿ ಜಲಾಶಯಕ್ಕೆ 23,000 ಕ್ಯೂಸೆಕ್ ನೀರು ಬರುತ್ತಿದ್ದು ಸದ್ಯದಲ್ಲೇ ಅಣೆಕಟ್ಟು ತುಂಬಲಿದೆ. ಈ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಕೂಡಲೇ ನಾಲೆಗಳಿಗೆ ನೀರು ಹರಿಸಬೇಕು. ಇದರಿಂದ ಭತ್ತದ ನಾಟಿ ಮಾಡುವ ರೈತರಿಗೆ ಅನುಕೂಲವಾಗಲಿದೆ. ಕೆಆರ್ಎಸ್ನಿಂದಲೇ ನಾಲೆಗಳಿಗೆ ನೀರು ಹರಿಸುತ್ತಿರುವಾಗ ಹೇಮಾವತಿ ಜಲಾಶಯಕ್ಕೆ ಒಳಹರಿವಿದ್ರೂ ನೀರು ಹರಿಸಲು ಏಕೆ ಆಗಿಲ್ಲ ಎಂದು ಪ್ರಶ್ನಿಸಿದರು. ನಾಲೆಗಳಿಗೆ ನೀರು ಹರಿಸುವ ಜೊತೆಗೆ ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ಕರೆಯಬೇಕು. ಕೃಷಿ ಇಲಾಖೆ ಅಧಿಕಾರಿಗಳು ಬಿತ್ತನೆ ಬೀಜ ವಿತರಣೆ ಮಾಡಬೇಕು. ಮಳೆ ಕೊರತೆಯಿಂದ ಕೆಲ ಭಾಗದಲ್ಲಿ ಬಿತ್ತನೆ ಮಾಡಿದ್ದ ಬೆಳೆ ಒಣಗಿ ಹೋಗಿದ್ದು ಆ ರೈತರಿಗೆ ಬೆಳೆಹಾನಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಅಸೆಂಬ್ಲಿ ಸಭೆ ವೇಳೆ ಬಿಜೆಪಿ ಶಾಸಕರು ಸ್ಪೀಕರ್ ಎದುರು ಪತ್ರ ಹರಿದು ಎಸೆದ ವಿಚಾರವಾಗಿ ಸಭೆಯಿಂದ ಹೊರಗೆ ಹಾಕಿದ ಬಗ್ಗೆ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಲು ರೇವಣ್ಣ ನಿರಾಕರಿಸಿದರು. ಹೆಚ್ಸಿಎ ನ್ಯೂಸ್ ಹಾಸನ. ಹೇಮಾವತಿ ಜಲಾಶಯಕ್ಕೆ ಈಗ 23,000 ಕ್ಯೂಸೆಕ್ ನೀರು ಬರ್ತಾ ಇದೆ. ಸುಮಾರು 23 ಟಿಎಂಸಿ ನೀರಿದೆ ಇವತ್ತು, ಪ್ರೆಸೆಂಟ್ ಇವತ್ತು. ಇವತ್ತು ಇನ್ನೊಂದು 2-3 ದಿವಸದಲ್ಲಿ ಡ್ಯಾಮ್ ತುಂಬುತ್ತೆ ಅನ್ನೋ ಒಂದು ಇದಿದೆ. ಇವತ್ತು ಇದು ಹಳೆ ನಾಲೆಗಳಿದ್ದು ಮೈಸೂರು ಮಹಾರಾಜರ ಕಾಲದಲ್ಲಿ ಸುಮಾರು ಒಂದು 100-200 ವರ್ಷದ ನಾಲೆ. ಆ ನಾಲೆಗಳಿಗಾರ ನೀರು ಬಿಡ್ಬೋದಾಯ್ತಲ್ಲ ಸರ್, ಇಲ್ಲಿಂದ 2 ಬೆಳೆ ನೀರು ಬಿಡ್ತಾ ಇದ್ರು. ಅದಕ್ಕೆ
ಏನಾಗಿದೆ ಅಂದ್ರೆ ಇವತ್ತು ಇಷ್ಟು ಡ್ಯಾಮ್ ನೀರು ಬರ್ತಾ ಇದೆ ಜನಕ್ಕೆ ಯಾರು ತಿಳುವಳಿಕೆ ಕೊಡುವಂತರ ಇಲ್ಲ ರಾಜ್ಯದಲ್ಲಿ ಏನಾಯ್ತು ಅಂದ್ರೆ ಇವತ್ತು ನೀರು ಬಿಟ್ಟಿದ್ರೆ ಕೆಲವರು ನಾಟಿ ಗಿಟಿ ಮಾಡ್ಕೊಳ್ಳೋದು ಬೆಳೆ ಮಾಡ್ಕೊಳ್ಳೋದು ಕಳೆದ ಒಂದು ವಾರದಲ್ಲೇ ಒಂದು ವಾರದಿಂದ ಮಳೆ ಸ್ಟಾರ್ಟ್ ಆಗಿದೆ ಕೂಡಲೇ ನೀರನ್ನ ಬಿಡಬೇಕು ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಕರೀಬೇಕು ಮೊನ್ನೆ ನಾನು ಮಂತ್ರಿಗಳಿಗೂ ನೀರಾವರಿ ಮಂತ್ರಿಗಳಿಗೂ ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಆದರೂ ಇವತ್ತು ನೀರು ಬಿಟ್ಟಿಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಕಳೆದ 25 ವರ್ಷಗಳಿಂದ ಬಡವರ ಹಾಗೂ ಶೋಷಿತರ ಪರವಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಸಮಾಜದ ಒಳಿತಿಗೆ ಶ್ರಮಿಸುತ್ತಿದೆ ಎಂದು ರೋಟರಿಯನ್ ಸಿದ್ದನಂಜಪ್ಪ ಹೇಳಿದರು ಹಾಸನ ಹೊರವಲಯದ ನಂದಗೋಕುಲ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ 2023-24 ಸಾಲಿನ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಹಿಂದಿನ 25 ವರ್ಷಗಳ ಕಾಲದ ದಿನಮಾನದಲ್ಲಿ ನಡೆಸಿದ ವಿವಿಧ ಸಾಮಾಜಿಕ ಕಾರ್ಯಗಳ ಬಗ್ಗೆ ಸಭಿಕರಿಗೆ ಸವಿವರವಾಗಿ ತಿಳಿಸಿದರು ಜ್ಯೋತಿ ಬೆಳಗುದ್ರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ನ 25 ವರ್ಷದ ಬೆಳ್ಳಿ ಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪಾಸ್ಟ್ ಅಸಿಸ್ಟೆಂಟ್ ಗವರ್ನರ್ ರೋಟರಿಯನ್ ಡಿಎಂ ಜಲೇಂದ್ರ ಅಸಿಸ್ಟೆಂಟ್ ಗವರ್ನರ್ ರೋಟರಿಯನ್ ಪದ್ಮನಾಭ ಹೆಚ್ಚನ್ ಝೋನಲ್ ಲೆಫ್ಟಿನೆಂಟ್ ರೋಟರಿಯನ್ ಕ್ಯಾಪ್ಟನ್ ಜಯರಾಮ್ ಹಿರಿಯ ಸದಸ್ಯ ಡಿ ಮೋಹನ್ ಹಿಂದಿನ ಸಾಲಿನ ಪದಾಧಿಕಾರಿಗಳಾದ ರೋಟರಿಯನ್ ಶ್ರೀನಾಥ್ ರೋಟರಿಯನ್ ವೇಣುಗೋಪಾಲ್ ರೋಟರಿಯನ್ ಸಿದ್ದನಂಜಪ್ಪ ನೂತನ ಸಾಲಿನ ಕಾರ್ಯದರ್ಶಿ ವಿಶ್ವನಾಥ್ ಎಂಬಿ ಹಾಜರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಗುರುಮೂರ್ತಿ ಸಂಸ್ಥೆಯ ಬೆಳವಣಿಗೆಗೆ ಪೂರಕ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತಿದೆ ಸ್ಥಳೀಯ ಸಮಸ್ಯೆಗಳನ್ನು ಸರಿಪಡಿಸಲು ಆದ್ಯತೆ ನೀಡಲಾಗಿದೆ ರೋಟರಿ ವತಿಯಿಂದ ಬಡ ಕುಟುಂಬದ ಶಾಲಾ ಮಕ್ಕಳಿಗೆ ಶಾಲಾ ಪರಿಕರ ಸೇರಿದಂತೆ ಹಲವಾರು ಉಪಯುಕ್ತ ಕಾರ್ಯಗಳನ್ನು ಸಂಸ್ಥೆ ಮಾಡುತ್ತಾ ಬಂದಿದೆ ಎಂದರು ನೂತನ ಖಜಾಂಚಿ ಎಂಸಿ ರಾಜು ಮಾತನಾಡಿ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಉತ್ತಮ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಮಾಜಿ ಅಧ್ಯಕ್ಷ ಎಚ್ ಎ ಕಿರಣ್ ಮಾತನಾಡಿ ಕ್ಲಬ್ ಅಡಿಯಲ್ಲಿ ನಡೆಸುವ ಉತ್ತಮ ಕಾರ್ಯಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಎಂದರು ಅಂತಾರಾಷ್ಟೀಯ ಮಟ್ಟದ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಉತ್ತಮ ಧ್ಯೇಯ ಉದ್ದೇಶಗಳನ್ನು ಇಟ್ಟುಕೊಂಡು ಮುಂದೆ ಸಾಗುತ್ತಿದೆ ಇದಕ್ಕೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತೇವೆ ಎಚ್ಸಿಎನ್ ನ್ಯೂಸ್ ಹಾಸನ್ ಹಾಗಾಗಿ ಇವೆಲ್ಲರ ಸಹಕಾರದೊಂದಿಗೆ ನಮ್ಮ ಸಂಸ್ಥೆ ಇನ್ನು ಬಹಳ ನೆಡೆದುಕೊಳ್ಳುವ ಅವಕಾಶ ಇದೆ ಅವೆಲ್ಲವನ್ನೂ ನಾವು ನಡೆಸುತ್ತೇವೆ ಅಂತ ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಲ್ಲದೆ ಹಳೆಯದನ್ನು ನೆನೆಯುತ್ತಾ ಹೊಸ ಈ 2023-24 ಸಾಲಿನಲ್ಲಿ ನಾವು ನಡೆಸಿದಂತಹ ಕಾರ್ಯಕ್ರಮಗಳ ವಿವರವನ್ನು ನಾನು ನಿಮ್ಮ ಮುಂದೆ ಈ ಸಮಯದಲ್ಲಿ ಇಡಲು ಇಚ್ಛೆ ಪಡ್ತೇನೆ ನಾವು 2023-24 ಸಾಲಿನಲ್ಲಿ ಪದಗ್ರಹಣ ಸಮಾರಂಭವನ್ನು ರೋಟರಿ ಸನ್ರೈಸ್ ಭವನದಲ್ಲಿ ನಡೆಸಲಾಯಿತು ಪದಗ್ರಹಣ ಸಮಾರಂಭವನ್ನು ಮಾಜಿ ಅಸಿಸ್ಟೆಂಟ್ ಗವರ್ನರ್ ಆದಂತಹ ಮೋಹನ್ ಅವರು ನಡೆಸಿಕೊಟ್ಟರು ಅಲ್ಲದೆ ನಂತರ ಮತ್ತೊಂದು ಕಾರ್ಯಕ್ರಮ ರುಚಿ ವಿದ್ಯಾಪೀಠ ಶಾಲೆಯಲ್ಲಿ ಮಕ್ಕಳಿಗೆ ಲೈಂಗಿಕ ಕ್ರಿಯೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಜಿ ಅಸಿಸ್ಟೆಂಟ್ ಗವರ್ನರ್ ಆದ ಡಾಕ್ಟರ್ ಸುಧೀರ್ ಬೆಂಗೂರ್ ಅವರು ತಿಳಿಸಿಕೊಟ್ಟರು ಅವರೊಂದಿಗೆ ಡಾಕ್ಟರ್ ಮಮತಾ ಸುಧೀರ್ ಮಕ್ಕಳಿಗೆ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆಯನ್ನು ನೀಡಿದರು ಹಾಗೂ ಮಾಜಿ ಅಸಿಸ್ಟೆಂಟ್ ಗವರ್ನರ್ ಆದ ಡಾಕ್ಟರ್ ಪ್ರೀತಿ ಮೋಹನ್ ಅವರು ದಂತ ವೈದ್ಯರಾದ ಕಾರಣ ಅವರು ಮಕ್ಕಳಿಗೆ ದಂತ ಶುಚಿತ್ವದ ಬಗ್ಗೆ ತಿಳಿಸಿಕೊಟ್ಟರು ರೋಟರಿ ಸನ್ರೈಸ್ ಅಲ್ಲಿ ಎರಡು ಬಾರಿ ಅಧ್ಯಕ್ಷನಾಗಿದ್ದೀನಿ ಒಂದು ಬಾರಿ ಇನ್ನೆರಡು ಬಾರಿ ಖಜಾಂಚಿ ಆಗಿದ್ದೀನಿ ಮತ್ತು ಇನ್ನೆರಡು ಬಾರಿ ಕಾರ್ಯದರ್ಶಿ ಆಗಿದ್ದೀನಿ ಕೆಲಸ ಮಾಡಿದ್ದೀನಿ ಆದ ಕಾರಣ ನಾವು ಈ ಒಂದು ಏನು ರೋಟರಿ ಸನ್ರೈಸ್ ವತಿಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಒಳ್ಳೆ ಇದು ಇದರಲ್ಲಿ ಆಗಿದೆ ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾವು ಎಲ್ಲ ಇದು ಮಾಡಿದ್ವಿ ಬಡ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಬ್ಯಾಗು ಬೂಟು ಇದು ಎಲ್ಲ ಕೊಡಲಿಕ್ಕಿದ್ವಿ ಮತ್ತು ನಾನು ಒಂದು ಅನಾಥ ಹೆಣ್ಣು ಮಗು ಎರಡು ಅಂಗವಿಕಲೆ ನಾನು ಹೇಳ್ತೀವಿ ಪಲ್ಸ್ ಪೋಲಿಯೋ ಅಂತ ಆ ಹೆಣ್ಣು ಮಗುಗೆ ಒಂದು ರೋಟರಿ ಸನ್ರೈಸಿನ ಅಧ್ಯಕ್ಷರಾಗಿ 2001-2 ಸೇವೆ ಸಲ್ಲಿಸಿದ್ದೇವೆ ನಮ್ಮ ಈ ರೋಟರಿ ಸನ್ರೈಸ್ ಸಂಸ್ಥೆ ಈ ದಿನ 25ನೇ ವರ್ಷದ ಒಂದು ಬೆಳ್ಳಿ ಸಿಲ್ವರ್ ಜೂಬ್ಲಿಯನ್ನು ಆಚರಿಸುತ್ತಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಸಂಸ್ಥೆ ಬಗ್ಗೆ ಹೇಳಬೇಕು ಅಂದರೆ ಹಾಸನದಲ್ಲಿ ಉತ್ತಮವಾದ ಒಂದು ಬಿಲ್ಡಿಂಗನ್ನು ಒಂದು ಜಾಗವನ್ನು ಹೊಂದಿದ ಮೊಟ್ಟ ಮೊದಲನೇ ಸಂಸ್ಥೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇದಲ್ಲದೆ
रोटरी शालेय स्थापित हासन मोटमोदल नम सन्राइज संस्थे ನಾಯಕ 25 ವರ್ಷನೇ ರೋಟರಿ ಸಂಸ್ಥೆಯಲ್ಲಿ ಈ ಸಲ ನಾನು ಅಧ್ಯಕ್ಷ ಆಗಿದ್ದೀನಿ ನಮ್ಮ ಗುರುಗಳಾದ ಎಂಬಿ ವಿಶ್ವನಾಥ್ ಸರ್ ಸೆಕ್ರೆಟರಿ ಆಗಿದ್ದಾರೆ ಎಂಸಿ ರಾಜಣ್ಣ ಅವರು ಖಜಾಂಚಿ ಆಗಿದ್ದಾರೆ ಈ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಬಡ ವಿದ್ಯಾರ್ಥಿಗಳಿಗೆ ಎಂತ ಎಲ್ಲ ಕೆಲಸಗಳನ್ನು ನಮ್ಮ ರೋಟರಿ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮಗಳೆಲ್ಲವನ್ನು ನಾವು ಯಶಸ್ವಿಯಾಗಿ ಮಾಡ್ತೀವಿ ಅಂತ ನಿಮ್ಮ ಚಾನೆಲ್ ಮುಖಾಂತರ ತಿಳಿಸುತ್ತೇವೆ ಹೆಚ್ಸಿಯ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ हाय हलो नमस्कार हासन हासन जनर मने मातागिरुव इंडियन ओक फर्निचर नली हासन जनते आकर्षक आफर्स केवल 10,000 रूपायनली वार्ड्रोब 15,000 रूपायगे डबल काट हागू 30,000 रूपायगे सोफा दोरेयुत्तदे ಇದೇ ರೀತಿ ಎರಡು ಬೆಡ್ರೂಮಿನ ಮನೆಗೆ ಸಂಪೂರ್ಣ ಇಂಟೀರಿಯರ್ ಕೇವಲ 2,00,000 ರೂಪಾಯಿಗಳಲ್ಲಿ ಮಾಡಿಕೊಡಲಾಗುವುದು ಎಲ್ಲಾ ಪ್ರಾಡಕ್ಟ್ಸ್ಗಳ ಮೇಲೆ 10 ವರ್ಷಗಳ ವ್ಯಾರಂಟಿ ಕೂಡ ನೀಡಲಾಗುತ್ತದೆ ಹಾಗೂ ಎಲ್ಲಾ ರೀತಿಯ ಸರ್ವಿಸ್ಗಳನ್ನು ಉಚಿತವಾಗಿ ಮಾಡಿಕೊಡಲಾಗುತ್ತದೆ ಮನೆಗೆ ಅಳತೆಗೆ ತಕ್ಕಂತೆ ಫರ್ನಿಚರ್ಸ್ಗಳನ್ನು ಕೂಡ ಮಾಡಿಕೊಡಲಾಗುವುದು ಬಿಎಂ ರಸ್ತೆ ಸುವರ್ಣ ಹೋಟೆಲ್ನ ಮುಂಭಾಗ ಇಂಡಿಯನ್ ಓಕ್ ಫರ್ನಿಚರ್ಸ್ ಹಾಸನ ನಮ್ಮ ದೇಶದ ಫರ್ನಿಚರ್ ನಮ್ಮ ಹೆಮ್ಮೆ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೂ ಉಚಿತವಾಗಿ ಕೊಟೇಶನ್ನ ಪಡೆಯಿರಿ ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಹೆಚ್ಸಿಯ ನ್ಯೂಸ್ಗೆ ಸ್ವಾಗತ ಸಮಾಜದಲ್ಲಿರುವ ಬಡವರ ಹಾಗೂ ಶೋಷಿತರ ಕಣ್ಣೀರು ಒರೆಸಲು ಲಯನ್ಸ್ ಕ್ಲಬ್ ಸಮಾಜಮುಖಿ ಚಿಂತನೆ ಬೆಳೆಸಿಕೊಂಡು ಸಮಾಜದ ಅಭ್ಯುದಯಕ್ಕೆ ಲಯನ್ಸ್ ಕ್ಲಬ್ ಶ್ರಮಿಸುತ್ತಿದೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ತಿಳಿಸಿದರು आलूर पट्टण शांभवी कल्याण मंटप आयोजित 2023-24 साल लायंस क्लब नूतन पदाधिकारी पदग्रहण कार्यक्रम ज्योति बेळगुद्र मूलक उद्घाटी अंतर्राष्ट्रीय मटद लायंस क्लब उत्तम ध्येय उद्देश्य मुंदे सागुत्तिदे इंतह संदर्भदल्ली आलूर लायंस क्लब तुम्बा मुंचूणियल्ली कार्यनिर्वहिसुत्तिरुवुदु संतोषकर विषयवागिदे अदर जोतेगे नानु कूड सकलेशपुर लायंस क्लब सदस्यनागि नंतरदल्ली शासकनागिद्देने एंदु हेळिदरु लायंस क्लब निकटपूर्व राज्यपाल संजय शेट्टी प्रतिज्ञा विधि बोधिसि मातनाडिद अवरु जिल्लेयल्लि अति हेच्चु प्रगति हागू उत्तम कार्यवन्न आलूरु क्लब माडुत्ता बंदिदे इन्नु मुंदेयू कूड इदे रीति मुंदुवरियलि कट्टड निर्माणक्के जाग कोडुगेयागि नीडिद लयन रेणुक प्रसाद अवरिगे अभिनंदनेगळन्नु सल्लिसिदरु हागू नूतन अध्यक्षरागि पेट्रोल बंक मालिकराद प्रवीण कार्यदर्शियागि कट्टड कार्मिक संघद अध्यक्षराद आनंद खजांचियागि मिंचो हालोब्रिक्स मालिकराद गिरीश हागू हिंदिन पदाधिकारिगळिगे अभिनंदने सल्लिसिदरु तालूकु लायंस क्लब अध्यक्ष प्रवीण मातनाडि लायंस क्लब अंतर्राष्ट्रीय संस्थे इंतह गौरवपूर्वक संस्थे अध्यक्षरागिरुवुदु गौरवद सूचक निस्वार्थ सेवेगे इल्लि प्रथम आद्यते संस्थेय बेळवणिगेगे पूरक चटुवटिकेगळन्नु आयोजिसलागुत्तिदे एंदरु ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸನ್ಮಾನ ಹಾಗೂ ಲಯನ್ ರಘುಪಾಳ್ಯ ಅವರು ಗುಂಡನಬೆಳ್ಳೂರು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸಮವಸ್ತ್ರ ಹಾಗೂ ಉಪಯುಕ್ತ ಪಠ್ಯಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ವಲಯ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ವಲಯ ಸಲಹೆಗಾರ ಎಚ್ಪಿ ನಾಗರಾಜ್ ನಿರ್ಗಮಿತ ಅಧ್ಯಕ್ಷ ಡಿಜೆ ನವೀನ್ ಖಜಾಂಚಿ ಕಾಂತರಾಜ್ ಕಾರ್ಯದರ್ಶಿ ಮಂಜುನಾಥ್ ಹಾಗೂ ಕೊಣನೂರು ಹೊಳೆನರಸೀಪುರ ಆಲೂರು ಸಕಲೇಶಪುರ ಸಂಸ್ಥೆ ಅಧ್ಯಕ್ಷರು ಪದಾಧಿಕಾರಿಗಳು ಸನ್ಮಾನಿತರು ಮುಂತಾದವರು ಭಾಗವಹಿಸಿದರು ಹೆಚ್ಸಿಎ ನ್ಯೂಸ್ ಆಲೂರು ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಒಂದು ಹಲವಾರು ಭಾಗಗಳಲ್ಲಿ ಹಲವಾರು ಅವಶ್ಯಕತೆಗಳಿದ್ದಾವೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೂತು ಇಲ್ಲಿ ಇಲ್ಲಿ ಯಾವ ರೀತಿಯ ಸೇವೆಗಳನ್ನು ಮಾಡತಕ್ಕಂತ ಅವಕಾಶ ಇದೆ ಅಂತ ಹೇಳಿ ನೋಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಕಾರ್ಯನ ಮಾಡೋಣ ಅಂತ ಹೇಳ್ತಾ ಹಾಗೇನೆ ಎಲ್ಲ ಕ್ಲಬ್ಗಳು ಈಗ ಹೊಸಕೋಟೆ ಇರಬಹುದು ಮಕ್ಕೆ ಇರಬಹುದು ಎಲ್ಲ ಕಡೆ ಸಂದೇಶ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತಿದ್ದಾರೆ ಅದರಲ್ಲೂ ಕೂಡ ಅವರು ರಾಜ್ಯಪಾಲರ ಸಂದರ್ಭದಲ್ಲಿ ಸಕಲೇಶ್
ಒಂದು ಸಂದರ್ಭವನ್ನು ತುಂಬ ಸಂತೋಷವಾಯಿತು. ಎರಡು ಮೂರು ವರ್ಷಗಳ ನಿರಂತರವಾಗಿ ಒಂದು ಕಟ್ಟಡ ಕಾಮಗಾರಿಯಲ್ಲಿ ಸ್ವಲ್ಪ ಏರುಪೇರುಗಳಿದ್ದರೂ ಕೂಡ ಇವತ್ತು ಆ ಒಂದು ಗೋಡೆ ಕಟ್ಟುವ ಕೆಲಸ ಮಾಡಬಹುದು ಅಂತ ಕೇಳಿದಾಗ ನಮಗೆ ತುಂಬ ಸಂತೋಷವಾಗಿದೆ. ಹಾಗಾಗಿ ಮತ್ತೊಮ್ಮೆ ಈ ಒಂದು ಸಂಸ್ಥೆ ಈ ವರ್ಷದಲ್ಲಿ ಅತ್ಯುತ್ತಮ ಆ ಒಂದು ಕಟ್ಟಡವನ್ನು ಮುಗಿಯುವಂತಹ ಪ್ರಯತ್ನದಲ್ಲಿ ಈ ವರ್ಷದ ಅಧ್ಯಕ್ಷರಾಗಿರುವ ಪ್ರವೀಣ ಮುಖರ್ಜಿ ಕಂಡಿತ ಅದು ಮುಗಿಬೇಕು ಅಂತ ನಾನು ಭಾವಿಸ್ತೇನೆ. ಇದರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಹೇಳಲಿಕ್ಕೆ ಬೇಕಾಗ್ತದೆ. ಬ್ರಿಡ್ಜ್ ಅಂಡ್ ಬೋನ್ಸ್ ಸೇರಿದ ಸೇಮ್ ಇಟ್ಟಿವೆ. ಸೇತುವೆ ಮತ್ತು ಗೋಡೆಗಳಂತೂ ಒಂದೇ ಮೆಟೀರಿಯಲ್ ನಾವು ಇಟ್ಟರೆ ಕಟ್ತಾ ಇರ್ತದೆ. ಸೇತುವೆಗಳು ನಮ್ಮನ್ನು ಒಟ್ಟಿಗೆ ಕೂಡಿಸ್ತಾ ಹೋಗ್ತದೆ, ಗೋಡೆಗಳು ನಮ್ಮನ್ನು ವಿಭಜನೆ ಮಾಡ್ತಾ ಹೋಗ್ತದೆ. ಹಾಗಾಗಿ ಒಂದು ಸಂಸ್ಥೆ ಎಲ್ಲ ಸಭಾ ಸದಸ್ಯರು ಒಂದು ಸೇತುವೆ ರೂಪದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣಗೊಳಿಸಿಕೊಂಡು ಮುಂದಿನ ದಿನಗಳಲ್ಲಿ ಇದೊಂದು ಲೋಕಾರ್ಪಣೆ ಆಗುವ ದಿನವನ್ನು ಇಟ್ಟುಕೊಂಡು ಖಂಡಿತವಾಗಿ ಈ ವರ್ಷ ಹಾಕಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಪ್ರಮುಖ ಬೇಡಿಕೆಯಾಗಿರುವ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬ ಬೇಡಿಕೆ ಸರಿಪಡಿಸುವ ದಿನಗಳು ಹತ್ತಿರವಿದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರು ಸೇವಾ ಮನೋಭಾವದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಕೆಎಸ್ಪಿಎಸ್ಟಿಎ ರಾಜ್ಯಾಧ್ಯಕ್ಷ ನಾಗೇಶ್ ತಿಳಿಸಿದರು. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋಆಪರೇಟಿವ್ ಸೊಸೈಟಿಯ ಉದ್ಘಾಟನೆ ಹಾಗೂ ಷೇರುಪತ್ರ ಮತ್ತು ಐಡಿ ಕಾರ್ಡ್ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ಷೇರುಗಳ ತೆಗೆದುಕೊಂಡು ಎಫ್ಡಿ ಸಂಗ್ರಹಿಸುತ್ತೇವೆ, ಡಿಸಿಸಿ ಬ್ಯಾಂಕ್ನಿಂದ 14%ಗೆ ಹಣ ತಂದು 15%ಗೆ ಸಾಲ ಕೊಡುತ್ತೇವೆ, ಬೇರೆ ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿಗೆ ಸಾಲ ಕೊಡುತ್ತಿದ್ದಾರೆ, ಇದನ್ನ ಮನಗಂಡು ನಿವೃತ್ತ ಶಿಕ್ಷಕರ ಸಭೆ ಕರೆದು ತಿಳಿಮಾತು ಹೇಳಿ ಇಲ್ಲಿ ಹೆಚ್ಚಿನ ಬಡ್ಡಿ ನಿಮಗೆ ಕೊಡುವುದಾಗಿ ಮನವರಿಕೆ ಮಾಡಿ, ಇತರೆ ಬ್ಯಾಂಕ್ಗಳಿಗಿಂತ 10% ಹೆಚ್ಚು ಕೊಡುವುದಾಗಿ ಹೇಳಿದಾಗ ಕೋಟ್ಯಾಂತರ ರೂಪಾಯಿಗಳ ಸಂಗ್ರಹವಾಯಿತು ಎಂದರು. ಪ್ರತಿ ಶಿಕ್ಷಕರು ಸೇವಾ ಮನೋಭಾವದಲ್ಲಿ ಹೆಚ್ಚಿನ ಷೇರುಗಳನ್ನು ಖರೀದಿ ಮಾಡಬೇಕು, ಬ್ಯಾಂಕಿನ ಲಾಭಾಂಶದಲ್ಲಿ ನಿಮ್ಮ ಷೇರುಗಳಿಗೆ ಹಣ ಕೊಡಲಾಗುವುದು, ಹೊಸ ಸೊಸೈಟಿ ಪ್ರಾರಂಭಿಸುವ ಮೂಲಕ ಒಳ್ಳೆಯ ತೀರ್ಮಾನ ಕೈಗೊಳ್ಳಲಾಗಿದ್ದು, ನಾವೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದು ಯಾವುದೇ ತರಹದ ಆಸೆ ಆಕಾಂಕ್ಷೆಗಳಿಲ್ಲದೆ ಸೇವಾ ಮನೋಭಾವನೆಯಲ್ಲಿ ಕೆಲಸ ಮಾಡುವಂತಹ ವರ್ಗ ಈ ರಾಷ್ಟದಲ್ಲಿದ್ದರೆ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗ. ಈ ನಾಡಿನ ಜಾತ್ಯತೀತ ವ್ಯವಸ್ಥೆಯನ್ನು ಅಡಗಿಸಿ ಮಕ್ಕಳನ್ನು ತಯಾರು ಮಾಡುವ ವರ್ಗ ಶಿಕ್ಷಕ ವರ್ಗ. ಇವರಿಗೆ ಯಾವುದೇ ಆದಾಯವಿಲ್ಲ, ಶ್ರಮ ಇದ್ದು ನಮ್ಮ ಶ್ರಮ ಬೇರೆ ಯಾವ ಇಲಾಖೆಯಲ್ಲಿದ್ದರೆ ಅದು ಬೇರೆ ತರಹ ಇರುತ್ತದೆ. ನಮ್ಮ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗುತ್ತಿಲ್ಲ ಎನ್ನುವ ಕೂಗಿದ್ದು ಅದನ್ನು ಸರಿಪಡಿಸುವ ದಿನ ಹತ್ತಿರವಿದೆ. ಕಳೆದ ಬಾರಿ ಇಡೀ ರಾಜ್ಯ ಜಿಲ್ಲೆಯ ಕಾರ್ಯಕಾರಿ ಸಭೆ ತೀರ್ಮಾನ ಮಾಡಿದೆ ಎಂದು ಹೇಳಿದರು. ಕೆಲ ತಿಂಗಳಿನಲ್ಲೇ 1000 ಷೇರುಗಳನ್ನು ಹೊಂದಿ 24 ಲಕ್ಷ ರೂಪಾಯಿಗಳ ಸಂಗ್ರಹವಾಗಿದೆ. ತಾವಾಗಿಯೇ ಬಂದು ಒಬ್ಬೊಬ್ಬರು ಅನೇಕ ಷೇರುಗಳನ್ನು ಪಡೆದಿದ್ದು ಎಲ್ಲವನ್ನ ಪಾರದರ್ಶಕವಾಗಿ ನಿರ್ವಹಿಸಲಾಗುತ್ತಿದೆ. ಯಾವುದೇ ಆಸೆಗಳನ್ನು ಇಟ್ಟುಕೊಳ್ಳದೆ ಸ್ವಂತ ಹಣದಲ್ಲಿ ಕೆಲಸ ಮಾಡಿರುವುದು ಸೇವಾ ಮನೋಭಾವನೆಯೇ ಕಾರಣ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಕೆಎಸ್ಪಿಎಸ್ಟಿಎ ರಾಜ್ಯ ಘಟಕದ ಸಹ ಕಾರ್ಯದರ್ಶಿ ಚೇತನ್, ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಅಣ್ಣಪ್ಪ, ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಡಿ ರಮೇಶ್ ಹಾಜರಿದ್ದರು. ಎಚ್ಸಿಎ ನ್ಯೂಸ್ ಹಾಸನ. ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊಸೈಟಿಲಿ, ನಾವೆಲ್ಲ ಅಷ್ಟೆಲ್ಲ ಹೋಗಿಲ್ಲ, ಹಾಗಾಗಿ ಇದು ಉತ್ತಮವಾದ ಸೊಸೈಟಿಯನ್ನು ನೀವು ಕಟ್ತಾ ಇದೀರಾ, ಬಹಳ ಒಳ್ಳೆ ಸೊಸೈಟಿ, ಒಳ್ಳೆ ತೀರ್ಮಾನವನ್ನು ತಗೊಂಡಿದ್ದೀರಾ. ನಾವೆಲ್ಲ 50 ವರ್ಷ ಹೋಗಿದ್ದೀವಿ, ನಾವೆಲ್ಲ ಇಲ್ಲಿ ಕಟ್ಟಿ, ನಾವೆಲ್ಲ ನಮ್ದೆಲ್ಲ ಡಿ ಸಿ ಬ್ಯಾಂಕ್ ಇಡೀ ಏಷ್ಯಾ ಖಂಡಕ್ಕೆ ನಮ್ದೇ ಪ್ರಥಮ. ನಮ್ಮ ಒತ್ತಿನ ಶಂಕರೇಗೌಡರು, ಚೌಡಯ್ಯನವರು ಅಂತ ಮಹಾನ್ ಗಣ್ಯ ನಾಯಕರುಗಳು ಮಾಡಿದಂತ ನಮ್ಮ ಸೊಸೈಟಿಗಳೀಗ ಮಂಡ್ಯ ಜಿಲ್ಲೆಯಲ್ಲಿ ಅವೇ ದೊಡ್ಡ ಸೊಸೈಟಿಗಳು. ಹಾಗಾಗಿ ಬಹಳಷ್ಟು ಹಣ ಕೊಡ್ತಾರೆ. ಮತ್ತೆ ನಂತರ ಇದು ದೊಡ್ಡ ಬೆಳೆದಂಗೆ ನೀವು, ನಾವು ಡಿ ಸಿ ಬ್ಯಾಂಕ್ ಇಂದ ಅಪ್ರೂವ್ ತಗೊಂಡು ನಂತರ ನೀವು ಅಪೆಕ್ಸ್ ಬ್ಯಾಂಕ್ ಮೆಂಬರ್ ಆಗ್ಬೋದು. ಅಪೆಕ್ಸ್ ಬ್ಯಾಂಕ್ ಇಂದ ನೀವು ಸಾಲ ಕೊಟ್ರೆ ತೀರಾ ಕಡಿಮೆ ದರ್ಜೆಯಲ್ಲಿ ನಿಮ್ಗೆ 6% 7% ಅಲ್ಲಿ ನಿಮ್ಗೆ ಇದು ಕೊಡ್ತಾರೆ ಸಾಲ. ಇವೆಲ್ಲ ಬಹಳಷ್ಟು ವಿಚಾರಗಳಿವೆ ಇದ್ರಲ್ಲಿ. ಕೋಆಪರೇಟಿವ್ ಸೊಸೈಟಿ ಬಬ್ಬಲ್ ಗಮ್ ಇದ್ದಂಗೆ ಇದ್ರ ನಿಯಮಾವಳಿ. 6/4/2023 ಕೇವಲ 3 ತಿಂಗಳಲ್ಲಿ, ಕೆಲವೇ ಕೇವಲ 5 ದಿನಗಳಲ್ಲಿ 1000 ಷೇರುಗಳನ್ನ ಹೊಂದಿ 20. ಯಾರೂ ಸಹ ಇನ್ನೂ ಶಾಲೆಗೆ ಭೇಟಿ ನೀಡುವಂತರಾಗಲಿ, ಅವರ ಬಳಿ ಹೋಗಿ ಬೆಗ್ ಮಾಡುವಂತದಾಗಲಿ ಯಾವುದನ್ನು ಸಹ ಇನ್ನೂ ಪ್ರಾರಂಭ ಮಾಡಿಲ್ಲ. ತಾವಾಗಿ ಓ ಇವರು ಪಾರದರ್ಶಕವಾಗಿ ಒಂದು ಸೊಸೈಟಿಯನ್ನು ನಡೆಸ್ತಾರೆ ಎನ್ನುವಂತಹ ಒಂದು ನಂಬಿಕೆಯಿಂದ ಈ ಒಂದು ಷೇರುಗಳನ್ನು ಪಡೆದಿದ್ದಾರೆ. ಸುಮಾರು ಕೆಲವರು, ಒಬ್ಬ ಶಿಕ್ಷಕರು ಎಷ್ಟು ಷೇರನ್ನು ಪಡೆಯಬಹುದು? ಹೆಚ್ಸಿಎ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್.
ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿ. ಪಿಯುಸಿ ನಂತರ ಫಾರ್ಮಸಿ ಪದವಿ ಮಾಡಿ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಸದಾವಕಾಶ. ನಾಲ್ಕು ವರ್ಷದ ಬ್ಯಾಚುಲರ್ ಆಫ್ ಫಾರ್ಮಸಿ 2023-24 ಶೈಕ್ಷಣಿಕ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿ, ಬಿಎಂ ಬೈಪಾಸ್ ರಸ್ತೆ, ಹಾಸನ. ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಸರ್ಕಾರದ ನಿಯಮಾನುಸಾರ ನಡೆದುಕೊಂಡು ವಸುದೈವ ಕುಟುಂಬದ ಭಾವನೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶ ಶ್ರೀ ಶಂಭುನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಹಾಸನ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಾಸನ ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದರು. ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಅದರ ಪ್ರತಿಫಲವನ್ನು ನಾವು ಪಡೆಯಬಹುದು. ಶಾಲೆಗಳ ಕಟ್ಟಿಕೊಂಡು ರಾಜ್ಯದ ಮತ್ತು ರಾಷ್ಟದ ಪ್ರಗತಿ ಜೊತೆಗೆ ಸನಾತನ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಸಂಸ್ಕಾರಯುತವಾಗಿ ನಾವು ಈ ಶಾಲೆಯಿಂದ ಉನ್ನತವಾದ ಹಾಗೂ ಪವಿತ್ರವಾದಂತಹ ವಿದ್ಯೆಯನ್ನು ಪಡೆದು ಭಾವನಾತ್ಮಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿದ್ಯಾರ್ಥಿಗಳು ಸಾಧನೆ ಮಾಡಿದಂತಹ ವೇಳೆ ಆ ಶಾಲೆಗೆ ವಿದ್ಯೆ ಕೊಟ್ಟಂತಹ ಗುರುಗಳಿಗೆ ಹಾಗೂ ಜನ್ಮ ಕೊಟ್ಟಂತಹ ಪೋಷಕರಿಗೆ ಸಂತೋಷವಾಗುತ್ತದೆ. ಖಾಸಗಿ ಸಂಸ್ಥೆಗಳನ್ನು ಕಟ್ಟಿಕೊಂಡು ಇಡೀ ರಾಜ್ಯದಲ್ಲಿ ಒಗ್ಗಟ್ಟು ಕಾಣದಿದ್ದರೂ ಹಾಸನ ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದಲೂ ಸಂಘಗಳನ್ನು ನಿರ್ಮಿಸಿಕೊಂಡು ಆರೋಗ್ಯಕರವಾಗಿ ಸಾಗುತ್ತಿದ್ದು ಶ್ರಮವನ್ನು ಕೂಡ ಹಾಕಿದ್ದು ನಮ್ಮಲ್ಲೇ ಕಿತ್ತಾಡಿಕೊಳ್ಳಬಾರದೆಂದು ಹೇಳಿದರು. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ನಿಯಮ ಮಾಡುತ್ತಿರುವವರು ಕೂಡ ಪ್ರಜ್ಞಾವಂತರೇ. ಖಾಸಗಿ ಸಂಸ್ಥೆಯವರು ಒಗ್ಗಟ್ಟಾಗಿರಬೇಕು. ಆರೋಗ್ಯಕರ ವಿಚಾರವನ್ನ ಚರ್ಚೆ ಮಾಡಿ ಸಮಾಜಕ್ಕೆ ಪೂರಕವಾದ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸರ್ಕಾರಿ ಶಾಲೆಯಲ್ಲೂ ಕೂಡ ಅಂತಹ ಆರೋಗ್ಯಕರ ವಾತಾವರಣ ಸೃಷ್ಟಿ ಮಾಡಬೇಕು. ಸರ್ಕಾರದ ನಿಯಮಾನುಸಾರ ಹೋದರೆ ನಮಗೂ ಕೂಡ ಅನುಕೂಲವಾಗುತ್ತದೆ. ಖಾಸಗಿ ಶಾಲೆಗಳ ಸಂಸ್ಥೆ ಒಕ್ಕೂಟದ ಮೂಲಕ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಸನ್ಮಾನಿಸುತ್ತಿರುವುದು ಉತ್ತಮವಾಗಿದೆ. ನಾವೆಲ್ಲ ವಸುದೈವ ಕುಟುಂಬ ಎಂಬ ಭಾವನೆಯಲ್ಲಿ ಸಾಗಬೇಕೆಂದು ಸಲಹೆ ನೀಡಿದರು. ಹಾಸನದ ಶಾಸಕರು ಮನವಿ ಮಾಡಿದಂತೆ ಸೆಪ್ಟೆಂಬರ್ 13ರಂದು ಬೃಹತ್ ಮೆಗಾ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲು ನಿರ್ಧರಿಸಿದ್ದು ಮಹಾಸ್ವಾಮೀಜಿಯವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಖಾಸಗಿ ಸಂಸ್ಥೆಗಳು ಇವತ್ತೇನಾದರೂ ಸಂಸ್ಥೆ ತೆಗಿಲಿಲ್ಲ ಅಂದರೆ ನಮ್ಮ ದೇಶದಲ್ಲಿ 20% ಕೂಡ ವಿದ್ಯಾವಂತರಾಗ್ತಿರ್ಲಿಲ್ಲ ಇವತ್ತು. ಅದಕ್ಕೆ ನಾನು ಒಬ್ಬ ಉದಾಹರಣೆ ಅಂತೇಳಿ ಅವ್ರನ್ನೇ ಉದಾಹರಣೆ ಕೊಟ್ಕೊಂಡು ಒಬ್ಬ ತಿಳಿದಿರುವಂಥ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಯವರು ಈ ಮಾತನ್ನು ಹಂಚ್ಕೋತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ಸಂಸ್ಥೆ ಕಟ್ಟಬೋದು, ಇವತ್ತು ಹೇಳಿದೆ ಎಲ್ಲರೂ ಕೂಡ ಶ್ರೀಮಂತರಲ್ಲ, ಆದರೆ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಇವತ್ತು ಎಷ್ಟೆಲ್ಲ ಕಷ್ಟ ಇರ್ತದೆ. ಇವತ್ತು ಖಾಸಗಿ ಸಂಸ್ಥೆಯಲ್ಲಿ ಇದು ಬಿಲ್ಡಿಂಗ್, ಇವತ್ತು ಒಂದು ನಮ್ಮ ಸಂಸ್ಥೆಗಳು ಖಾಸಗಿ ಸಂಸ್ಥೆ ಇರೋದ್ರಿಂದ ಅದು ಸರ್ಕಾರ ಕೂಡ ಅನುಕೂಲ. ಇವತ್ತೊಂದು ಪರೀಕ್ಷೆ ಮಾಡಬೇಕಾದ್ರೆ, ಇವತ್ತು ಎಲ್ಲ ಕಡೆ ಕೂಡ ಒಂದು ಡೆಸ್ಕ್ ಹಾಕ್ಬೇಕಾದ್ರೆ, ಯಾಕೊತ್ತು ನಾವು ಎಲ್ಲ ಕಡೆ ಹೋಗ್ತಿರ್ತೀವಿ. ಇವತ್ತು ನಮ್ಮ ದೇಶ ಯಾವ ರೀತಿ ವಿದ್ಯಾಕ್ಷೇತ್ರದಲ್ಲಿ ಮುಂದೆ ಇತ್ತು ಅಂತಂದರೆ, ಬೇರೆ ದೇಶದವರು ನಮ್ಮ ದೇಶ ಆಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ 4 ರಾಜ್ಯಪಾಲರನ್ನು ನೇಮಿಸಿದಂಥ ಸಂದರ್ಭದಲ್ಲಿ ಆ 4 ಹೋಗಿ ಹೇಳ್ತಾರೆ, ಶಿಕ್ಷಣ ವ್ಯವಸ್ಥೆ ಭಾರತೀಯ ಶಿಕ್ಷಣ ಸಂಸ್ಥೆಯಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ತುಂಬ ವ್ಯವಸ್ಥಿತವಾಗಿದೆ, ಯಾವ ರೀತಿ ಶಿಕ್ಷಣ ಪಡ್ಕೊಳ್ತಾ ಇದ್ದಾರೆ ಇಲ್ಲಿಯ ಜನ ಅಂತ ಅಂದರೆ, ನಾನಿರುವಂಥ ವಾಸವಿರುವಂಥ ಪ್ರದೇಶದಲ್ಲಿ ಯಾರೂ ಮನೆಗೆ ಬೀಗ ಹಾಕುವುದಿಲ್ಲ, ಅದು ನೈತಿಕ. ಶಾಸಕ ಎಚ್ಪಿ ಸ್ವರೂಪ್ ಅವರು ಮಾತನಾಡಿ, ಎಲ್ಲ ಖಾಸಗಿ ಶಾಲೆಯವರು ಶ್ರೀಮಂತರೆಂದು ಹೇಳುತ್ತಿದ್ದು, ಆದರೆ ನಮ್ಮ ಚಿಕ್ಕಪ್ಪನವರು ಖಾಸಗಿ ಶಾಲೆ ನಡೆಸುತ್ತಿರುವುದರಿಂದ ಅವರ ಕಷ್ಟ ಅರ್ಥವಾಗುತ್ತಿದೆ. ನಮ್ಮ ಬಳಿ ಬಡವರು ಬಂದು ಫೀಸ್ ಕಡಿಮೆ ಮಾಡಲು ಹೇಳಿದಾಗ ಕರೆ ಮಾಡಿ ಮನವಿ ಮಾಡಿದ್ದೇನೆ ಎಂದು, ಬಡವರು ಯಾರೂ ಫೀಸ್ ಕಡಿಮೆ ಮಾಡಿ ಎಂದು ಬರುವುದಿಲ್ಲ, ಶ್ರೀಮಂತರೇ ಬರುವುದು. ಚೈನ ಉಂಗುರ ಯಾರು ಹಾಕಿರುತ್ತಾರೆ ಅವರಿಗೆ ನಾನು ಯಾವ ಫೀಸು ಕಡಿಮೆ ಮಾಡಿಸಲು ಹೋಗುವುದಿಲ್ಲ. ನಾನು ಸಂಜೀವಿನಿ ಸಹಕಾರ ಆಸ್ಪತ್ರೆಯ ಅಧ್ಯಕ್ಷನಾಗಿರುವುದರಿಂದ ಇಲ್ಲಿಯೂ ಕೂಡ ರೋಗಿಗಳು ಕಡಿಮೆ ಮಾಡಲು ನಮ್ಮ ಬಳಿ ಬರುತ್ತಾರೆ. ಜನರಲ್ ಕೊಠಡಿಯಲ್ಲಿರುವವರಿಗೆ ಮಾತ್ರ ಕಡಿಮೆ ಮಾಡಿದ್ದೇನೆ ಎಂದರು. ಆರ್ಟಿಇ ಕೂಡ ರದ್ದಾಗಿರುವುದರಿಂದ ಖಾಸಗಿ ಶಾಲೆಗಳು ಸ್ವಲ್ಪವಾದರೂ ಸುಧಾರಿಸಿಕೊಂಡಿದೆ. ಖಾಸಗಿ ಶಾಲೆಗಳ ಬೇಡಿಕೆ ಇದ್ದರೆ ಮುಂದೆ ನಡೆಯುವ ಸದನದಲ್ಲಿ ಚರ್ಚೆಗೆ ತಂದು ಪ್ರಾಮಾಣಿಕ ಕೆಲಸ ಮಾಡಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಶಾಲೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಹೇಳೋದು ಒಂದೇ, ಎಲ್ಲ ಖಾಸಗಿ ಶಾಲೆಗಳು ಶ್ರೀಮಂತರು ಅಂತ. ಆದರೆ ನಮ್ಮದು ಒಂದು ಖಾಸಗಿ ಶಾಲೆ, ನಮ್ಮ ಚಿಕ್ಕಪ್ಪವರು ನಡೆಸಿದ್ರೆ ನಮಗೆ ಶಾಲೆಗಳ ಕಷ್ಟ ಅರ್ಥ ಆಗ್ತದೆ. ಆಗ ಕೂಡ ಶಾಸಕರಾಗಿ ನಾವು ಕೂಡ ಪ್ರತಿಯೊಂದು ಶಾಲೆಗೂ ನಾನು ಬಹುಶಃ ಎಲ್ಲರಿಗೂ ಫೋನ್ ಮಾಡಿರ್ಬೋದು. ಕೆಲವರು ಏನು ಬಡವರು ಬರ್ತಾರೆ ಅವರಿಗೆಲ್ಲ ಸ್ವಲ್ಪ ಫೀಸ್ ಕಮ್ಮಿ ಮಾಡಿ ಅಂತ. ಆ ನಿಟ್ಟಿನಲ್ಲಿ ನಾನು ಒಂದು ತಮಗೆ ಮನವಿಯನ್ನು ಮಾಡ್ತಾಯಿದ್ದೇನೆ. ದಯಮಾಡಿ ನಾವೇನಾದ್ರು ಫೋನ್ ಮಾಡಿದಾಗ ಒಬ್ಬರು ಇಬ್ಬರಿಗೂ ದಯಮಾಡಿ ಒಂದು ಫೀಸ್ನ ಕನ್ಸೆಷನ್ ಕೊಡಿ ಅಂತ. ಈಗ ಶ್ರೀಮಂತರಿಗೆ ಇನ್ನೊಂದು ನಾವು ಹೇಳಬೇಕಾಗ್ತದೆ, ಇವತ್ತು ಯಾರು ಬಡವರು ಯಾರು ದುಡ್ಡು ಫೀಸ್ ಕಮ್ಮಿ ಮಾಡಿದ್ದು ಯಾರು ಬರಲ್ಲ, ಶ್ರೀಮಂತರೇ ಬರೋದು.
ಹಾಗಾಗಿ ನೋಡ್ತಾ ಇರ್ತೀವಿ ಚೈನ್ ಉಂಗುರ ಯಾರು ಹಾಕೊಂಡಿರ್ತಾರೆ ಅವ್ರಿಗೆ ಮಾತ್ರ ನಾವು ಮಾಡೋದು. ಈ ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷನವರು ಕೂಡ ನಾವು ನೋಡ್ತಾ ಇರ್ತೀವಿ ಡಿಸ್ಕೌಂಟ್ ಕೇಳಕ್ ಬರ್ತಾರೆ. ಡಿಸ್ಕೌಂಟ್ ಕೇಳಕ್ ಬಂದಾಗ ನಾವು ಮೊನ್ನೆ ತೀರ್ಮಾನ ಮಾಡಿದ್ವಿ, ಯಾರು ಜನರಲ್ ವಾರ್ಡಲ್ಲಿ ಇರ್ತಾರೋ ಅವ್ರಿಗೆ ಮಾತ್ರ ಸ್ವಲ್ಪ ಕಮ್ಮಿ ಮಾಡಿ ಡಿಸ್ಕೌಂಟ್ ಮಾಡಿ ಅಂತ, ಸ್ಪೆಷಲ್ ವಾರ್ಡಲ್ಲಿ ಇಟ್ಕೊಂಡು ಬಂದು ಡಿಸ್ಕೌಂಟ್ ಕೇಳಕ್ ಬಂದಿರ್ತಾರೆ. ಕುಸ್ಮ ಅಧ್ಯಕ್ಷ ಬಿಇ ಶಿವರಾಮೇಗೌಡ ಮಾತನಾಡುತ್ತಾ, ಸರ್ಕಾರವು ಖಾಸಗಿ ಶಾಲೆಗಳ ಮೇಲೆ ಹೆಚ್ಚಿನ ರೀತಿ ದಮನಕಾರಿ ನೀತಿಯನ್ನ ಅನುಸರಿಸುತ್ತಿದ್ದು ಪ್ರತಿನಿತ್ಯ ನಮಗೆ ತೊಂದರೆ ಕೊಡುವುದಕ್ಕಾಗಿಯೇ ಶಿಕ್ಷಣ ಇಲಾಖೆ ಇದೆಯಾ ಎನ್ನುವ ಮಟ್ಟಕ್ಕಿಳಿದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ವಿಚಾರವಾಗಿ ವಿಧಾನಸಭೆ ಒಳಗೆ ಗಮನ ಸೆಳೆಯುವ ಕೆಲಸ ಮಾಡುವ ಮೂಲಕ ಶಿಕ್ಷಕರಿಗೆ ಸರಿಯಾದ ನ್ಯಾಯ ಕೊಡಿಸಬೇಕೆಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಅವರಿಗೆ ಮನವಿ ಮಾಡಿದರು. ನಗರಸಭೆ ಮಾಜಿ ಅಧ್ಯಕ್ಷ ಎಚ್ಎಸ್ ಅನಿಲ್ ಕುಮಾರ್, ಹಾಸನ ಜಿಲ್ಲಾ ಅನುದಾನರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಉಪಾಧ್ಯಕ್ಷೆ ತಾರಸ್ವಾಮಿ, ಹುಸ್ಮಾ ಕಾರ್ಯದರ್ಶಿ ಬಿಕೆ ಗಂಗಾಧರ್, ಖಜಾಂಚಿ ಮಮತಾ ನವೀನ್, ನಿರ್ದೇಶಕರಾದ ಅನಂತಕುಮಾರ್, ಡಾಕ್ಟರ್ ಭಾರತಿ ನಾಗೇಶ್, ಎಚ್ಡಿ ಕುಮಾರ್, ಪ್ರಕಾಶ್ ರಂಗೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ದೃಷ್ಟಿಕೋನದಲ್ಲಿ ಇರಬಹುದೇನೋ ಒಂದು ಆಯಾಮದಲ್ಲಿ, ಬಟ್ ಎರಡನೇ ಆಯಾಮದಲ್ಲಿ ನಮ್ದು ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್ ನ ಈ ಒಂದು ಎಜುಕೇಶನ್ ಸೆಕ್ಟರ್ಗೆ. ನಾವು ಕೂಡ ಪ್ರಾಮಾಣಿಕವಾಗಿ ತುಂಬಾ ಶ್ರದ್ಧೆಯಿಂದ ಈ ಒಂದು ಕಷ್ಟನ ಎಲ್ಲ ಅನುಸರಿಸಿಕೊಂಡು ನಾವು ಕೂಡ ಇದನ್ನ ಭಾಗವಹಿಸ್ತಾ ಇದೀವಿ ಈ ಒಂದು ಕೊಡುಗೆನಲ್ಲಿ. ಈ ಶೈಕ್ಷಣಿಕ ಕ್ಷೇತ್ರಕ್ಕೆ ನಮ್ದೇ ಆದ ಒಂದು ಕೊಡುಗೆ ಕೊಡಬೇಕು ಅಂತ ಹಗಲಿರುಳು ಕೂಡ ನಮ್ಮ ಮ್ಯಾನೇಜ್ಮೆಂಟ್, ನಮ್ಮಲ್ಲಿ ಶಿಕ್ಷಕರು ಪ್ರತಿಯೊಬ್ಬರು ಕೂಡ ಎಫರ್ಟ್ ಆಗ್ತಾ ಇದೀವಿ. ಆದ್ರೂ ಕೂಡ ಎಲ್ಲೋ ಒಂದು ಮಟ್ಟದಲ್ಲಿ ಏನಾಗುತ್ತೆ, ಒಂದು ವರ್ಗಕ್ಕೆ ಮಾತ್ರ ಸರ್ಕಾರದಿಂದ ಅದಕ್ಕೆ ಸಿಕ್ಕುವಂತ ಒಂದು ಗೌರವ ಆಗಿರಬಹುದು ಅಥವಾ ಅದಕ್ಕೆ ಒಂದು ಮಿಕ್ಕಂತ ಮನ್ನಣೆ ಆಗಿರ್ಬೋದು ಖಾಸಗಿ ಶಾಲೆಗಳಿಗೆ ಸ್ವಲ್ಪ ಕಡಿಮೆ ಆಗಿದೆ. ಆ ಕಾರಣದಲ್ಲಿ ನಮ್ಮ ಈ ಅಸೋಸಿಯೇಷನ್ ಸ್ಟಾರ್ಟ್ ಆದ 12 ವರ್ಷಗಳಿಂದ ಈ ಒಂದು ಪದ್ಧತಿನ ಬೆಳೆಸ್ಕೊಂಡು ಬಂದಿದ್ದಾರೆ, ನಮ್ಮ ಹಿಂದಿಕರು ಮಾಡ್ಕೊಂಡ್ ಬಂದಿದ್ರೆ ನಾವು ಮುಂದುವರಿಸ್ತಾ ಇದೀವಿ. ಏನ್ ಉದ್ದೇಶ ಅಂದ್ರೆ, ಎಲ್ಲಾ ಖಾಸಗಿ ಶಾಲೆಗಳು, ಏನು ನಮ್ಮ ಹುಸ್ಮಾ ಜೊತೆಗಿರುವ ಅಷ್ಟು ಖಾಸಗಿ ಶಾಲೆಗಳಲ್ಲಿ ಯಾವ SSLCನಲ್ಲಿ 100 ಕ್ಕೆ 100 ಫಲಿತಾಂಶ ಬಂದಿರುತ್ತೋ ಆ ಶಾಲೆಗೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಒಂದು ಸನ್ಮಾನ ಮಾಡೋಣ. ಅವ್ರ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಇನ್ಸ್ಪೈರ್ ಆಗಿ ಇನ್ನೂ ಹೆಚ್ಚು ರಿಸಲ್ಟಿನ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರೈವೇಟ್ ಸಂಘವನ್ನ ಅಥವಾ ಪ್ರೈವೇಟ್ ಶಾಲೆಯನ್ನ ಮಾತನಾಡುವಾಗ ಗಂಗಾಧರ್ ಅವರು ಹೇಳಿದರು, ಪ್ರೈವೇಟ್ ಶಾಲೆ ಬಗ್ಗೆ ನೋವುಗಳನ್ನ ತೋಡ್ಕೊಂಡಿದ್ದಾರೆ ಸೂಕ್ಷ್ಮವಾಗಿ. ನಿಜ, ನಾವು ಒಂದು ಆಲೋಚನೆಯನ್ನ ಮಾಡಿ ನೀವು ಇಡೀ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆ ಒಳಗೆ ತೆಗೆದುಕೊಂಡ್ರೆ, ಏನಾದರೂ ಇವತ್ತು ಜಿಲ್ಲೆ 3 ಅಥವಾ 4ನೇ ಸ್ಥಾನ 1ನೇ ಸ್ಥಾನಕ್ಕೆ ಬಂದಿದೆ ಅಂತ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅನುದಾನರಹಿತ ಶಾಲೆಗಳು. 132 ಶಾಲೆಗಳು ರೆಕಾರ್ಡ್ ಇದು, 132 ಶಾಲೆಗಳು ಫಲಿತಾಂಶದಲ್ಲಿ ಶೇಕಡಾ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದಿರತಕ್ಕಂಥದ್ದು ನಮಗೆ ಅತ್ಯಂತ ಹೆಮ್ಮೆ ತರುವಂತಹ ವಿಚಾರ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಖಾಸಗಿ ಶಾಲೆಗಳನ್ನು ಅಂದರೆ, ತುಂಬ ದಮನಕಾರ ನೀತಿಯನ್ನು ಸರ್ಕಾರ ಖಾಸಗಿ ಶಾಲೆಗಳ ಮೇಲೆ ಮಾಡ್ತಾ ಇದೆ. ಸರ್ಕಾರ ಯಾವುದೇ ಇರಲಿ, ಅವರು ಕೊಟ್ಟಿರುವ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವುದೇ ಇಲಾಖೆಗಳ ಆದ್ಯ ಕರ್ತವ್ಯ ಎಂದು ಶಾಸಕ ಎಚ್ಕೆ ಸುರೇಶ್ ಹೇಳಿದರು. ಶ್ರೀ ಚನ್ನಕೇಶವ ದೇವಸ್ಥಾನದ ಬಳಿ ಖಾಸಗಿ ವಾಣಿಜ್ಯ ಮಳಿಗೆಯಲ್ಲಿ ಸರ್ಕಾರದ 5 ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ 5 ಯೋಜನೆಗಳನ್ನು ಜಾರಿಗೆ ತಂದಿರುವುದಕ್ಕೆ ಮೊದಲು ಸರ್ಕಾರಕ್ಕೆ ಧನ್ಯವಾದ ತಿಳಿಸುತ್ತೇನೆ. ಸರ್ಕಾರ ಯಾವುದೇ ಇರಲಿ, ನಾನೊಬ್ಬ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಜನತೆ ಆಶೀರ್ವಾದ ಮಾಡಿದ್ದಾರೆ. ಯೋಜನೆಯನ್ನು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವ ಕೆಲಸ ಇಲಾಖೆ ಪ್ರಾಮಾಣಿಕವಾಗಿ ಮಾಡಬೇಕು. ಗ್ರಾಮೀಣ ಭಾಗದ ವೃದ್ಧ ಮಹಿಳೆಯರು ತಮ್ಮ ಕೆಲಸವನ್ನ ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯಲು ಬರ್ತಿದ್ದಾರೆ. ಅವರಿಗೆ ಯಾವುದೇ ತೊಂದರೆಯಾಗಬಾರದು, ಫಲಾನುಭವಿಗಳಿಗೆ ತೊಂದರೆ ಆಗಬಾರದೆಂದು ನಗರ ಪ್ರದೇಶಗಳಲ್ಲೂ 3 ಕಡೆ ಗೃಹಲಕ್ಷ್ಮಿ ಯೋಜನೆ ಸ್ವೀಕೃತಿ ಕೇಂದ್ರವನ್ನು ತೆರೆಯಲಾಗಿದ್ದು, ಇನ್ನು ಕೆಲ ಪ್ರದೇಶಗಳಲ್ಲಿ ತೆರೆಯಲು ಸೂಚನೆ ನೀಡಲಾಗಿದೆ. ಏಕೆಂದರೆ ಸಾರ್ವಜನಿಕರು ಬೆಳಗ್ಗೆ ಬಂದರೆ ತಕ್ಷಣ ತಮ್ಮ ಕೆಲಸವಾದರೆ ಅವರು ದಿನನಿತ್ಯದ ಕೆಲಸಕ್ಕೆ ಹೋಗಲು ಅನುಕೂಲವಾಗುತ್ತದೆ. ಬಡವರು ಕೂಲಿಯನ್ನು ಅವಲಂಬಿಸಿ ಜೀವನ ನಡೆಸುತ್ತಿರುವವರಿಗೆ ತುಂಬಾ ತೊಂದರೆಯಾಗುತ್ತದೆ. ಅದನ್ನು ತಪ್ಪಿಸುವ ಸಲುವಾಗಿ ಸ್ವೀಕೃತಿ ಕೇಂದ್ರ ತೆರೆಯಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ಎಂ ದಯಾನಂದ್, ಸದಸ್ಯರಾದ ಎಆರ್ ಅಶೋಕ್, ಮುಖ್ಯಾಧಿಕಾರಿ ಮಂಜುನಾಥ್, ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ಸಿಬ್ಬಂದಿಗಳು, ಫಲಾನುಭವಿಗಳು ಇತರರು ಹಾಜರಿದ್ದರು. ಈಗಾಗಲೇ ನಗರ ಪ್ರದೇಶದಲ್ಲಿ ಅಂದರೆ ಪುರಸಭೆ ವ್ಯಾಪ್ತಿಯಲ್ಲಿ 3 ಕಡೆ ಇದೆ, ಗ್ರಾಮಾಂತರಗಳಲ್ಲೂ ಸಹ ಇದೆ. ಅದನ್ನೆಲ್ಲವನ್ನೂ ಸಹ ಸದುಪಯೋಗನ ನಮ್ಮ ಸಾರ್ವಜನಿಕರು, ನಮ್ಮ ವಿಶೇಷವಾಗಿ ನಮ್ಮ ತಾಯಿಯಂದಿರು, ನಮ್ಮ ಸಹೋದರಿಯರು ಅದನ್ನು ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ತಮಗೆಲ್ಲ ಗೊತ್ತಿದ್ದಂಗೆ ಕಳೆದ ಸದನದಲ್ಲಿ ನಾನು ವಿಶೇಷವಾಗಿ ಇದರ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದೀನಿ. ಕೊಟ್ಟಿರ್ತಕ್ಕಂಥ 5 ಯೋಜನೆಗಳಿಗೆ ಅಭಿನಂದನೆಯನ್ನು ಸಹ ಮುಖ್ಯಮಂತ್ರಿಗಳಿಗೆ
ಬಜೆಟಲ್ಲಿ ಇರ್ತಕ್ಕಂಥ ಎಲ್ಲ ಯೋಜನೆಗಳು ಸಹ ಅಭಿನಂದನೆ ಸಲ್ಲಿಸಿ ಅವರಿಗೆ ನಾನು ಮನವಿಯನ್ನು ಮಾಡಿದ್ದೀನಿ. ಏನಂದರೆ ಅತಿ ಹೆಚ್ಚು ಹಿಂದುಳಿರ್ತಕ್ಕಂಥ ಬೇಲೂರು ವಿಧಾನಸಭಾ ಕ್ಷೇತ್ರ, ಅಲ್ಲಿ ವಿಶೇಷವಾಗಿ ದೀನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದಂಥ ಜನಸಂಖ್ಯೆ ಜಾಸ್ತಿ ಇದೆ. ಈ ಒಂದು ಏನು ಗೃಹಜ್ಯೋತಿ ಗೃಹಲಕ್ಷ್ಮಿ ಯೋಜನೆ ವಿಶೇಷವಾಗಿ ಪ್ರತಿ ಮನೆಗೆ ತಲುಪಿಸ್ತಕ್ಕಂಥ ಯಾವುದೇ ಷರತ್ತನ್ನು ವಿಧಿಸ್ದಂಗೆ ಪ್ರತಿ ಮನೆನ ತಲುಪಿಸ್ತಕ್ಕಂಥ ಕೆಲಸನ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೂ ಸಹ ಒತ್ತಾಯವನ್ನು ಮಾಡಿದ್ದೀನಿ. ಹೆಚ್ಸಿಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರ ಮಠ ರಸ್ತೆ, ಕೆಆರ್ಪುರಂ, ಹಾಸನ. ಹಾಸನ ನಗರದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಇಸಿಜಿ, ಅಲ್ಟ್ರಾಸೌಂಡ್, ಎಕ್ಸ್ರೇ, ಸಿಟಿ ಸ್ಕ್ಯಾನ್, MRI, ಪ್ರಯೋಗಾಲಯ ಪರೀಕ್ಷೆ ಒಂದೇ ಸೂರಿನಡಿ ಲಭ್ಯವಿದೆ. ನಿಮ್ಮ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳಲು ಭೇಟಿ ನೀಡಿ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರ ಮಠ ರಸ್ತೆ, ಕೆಆರ್ಪುರಂ, ಹಾಸನ. ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ನಾನು ನನಗೆ ಎಂಬುದನ್ನು ಮರೆಯಬೇಕು. ಭಗವಂತನಿಲ್ಲದೆ ಒಂದು ಹುಲ್ಲು ಕಡೆ ಕೂಡ ಅಲುಗಾಡುವುದಿಲ್ಲ. ಹಾಗಾಗಿ ನಾವು ಭಗವಂತನ ಕೃಪೆ ಪಡೆಯಬೇಕಾದ್ರೆ ಶ್ರದ್ಧಾಭಕ್ತಿಗಳನ್ನು ಮೈಗೂಡಿಸಿಕೊಂಡಿರಬೇಕು. ಆಗ ಮಾತ್ರ ನಾವು ಭಗವಂತನಿಗೆ ಪ್ರೀತಿ ಪಾತ್ರರಾಗುತ್ತೇವೆ ಎಂದು ಕೆರಗೋಡಿ ರಂಗಾಪುರ ಮಠದ ಪರದೇಶ ಕೇಂದ್ರ ಮಹಾಸ್ವಾಮೀಜಿ ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿ ಬಿಡಚಗೊಂಡನಹಳ್ಳಿಯಲ್ಲಿ ನಡೆದ ಲೋಕ ಕಲ್ಯಾಣಾರ್ಥ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಯಾವುದೇ ಜನಪ್ರತಿನಿಧಿಯಾಗಲಿ ಒಂದು ಗ್ರಾಮವನ್ನು ಅಭಿವೃದ್ಧಿಪಡಿಸಿದರೆ ಜನರು ಸಾಯುವ ತನಕ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಅಂತಹ ಕೆಲಸವನ್ನು ಹಾಸನ ಜಿಲ್ಲೆಯ ಎಲ್ಲ ಶಾಸಕರುಗಳು ಮಾಡಿಕೊಂಡು ಬಂದಿರುತ್ತಾರೆ. ಅಂತಹ ಶಾಸಕರುಗಳಲ್ಲಿ ನಮ್ಮ ಕ್ಷೇತ್ರದ ಬಾಲಕೃಷ್ಣ ಕೂಡ ಸೇರ್ಪಡೆಗೊಳ್ಳುತ್ತಾರೆ. ಅಭಿವೃದ್ಧಿ ಮಾಡಿದ ಹಿನ್ನೆಲೆ ಸತತ ಮೂರನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವುದು ಸಂತೋಷದ ವಿಚಾರ. ಜನಪರ ಜನರಿಗಾಗಿ ಮಾಡುವ ಕೆಲಸಗಳು ಅವರನ್ನ ಕೈ ಹಿಡಿದಿದೆ ಎಂದು ಇದೇ ಸಂದರ್ಭದಲ್ಲಿ ಅವರಿಗೆ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ತಮಡಿಹಳ್ಳಿ ಮಠ ಶ್ರೀ ಅಭಿನವ ಮಲ್ಲಿಕಾರ್ಜುನ ಸ್ವಾಮೀಜಿ, ನುಗ್ಗೇಹಳ್ಳಿ ಹಿರಿಮಠದ ಶಿವಾಚಾರ್ಯ ಮಹೇಶ್ವರ ಸ್ವಾಮೀಜಿ, ಮಾಜಿ ಸಚಿವ ಎಚ್ಡಿ ರೇವಣ್ಣ, ಶಾಸಕ ಸಿಎನ್ ಬಾಲಕೃಷ್ಣ, ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷ ಶ್ರೀಧರಮೂರ್ತಿ ಹಾಗೂ ಮುಂತಾದವರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ಸರ್, ಏನ್ ಹೆಸರು ನ್ಯೂಸ್ಗೆ? ಈ ಗ್ರಾಮಕ್ಕೆ ನಾಡಿಗೆ ಎಲ್ಲ ಸಮೃದ್ಧಿಯಾಗಿ ಮಳೆ ಬೆಳೆ ಆಗಿ ಅನುಕೂಲ ಆಗ್ತಕ್ಕಂತ ಸಾಧ್ಯತೆ, ಜೊತೆಗೆ ಜನತೆಯ ಕಲ್ಯಾಣ ಆಗಬೇಕು, ಆರೋಗ್ಯ ಭಾಗ್ಯ ಕೊಡುವಂತ ದೃಷ್ಟಿಯಿಂದ ಅವರು ಆಗಬೇಕು. ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಬಹಳ ಸಂತೋಷ. ದೇವರೇ ಆಗಿ ಮಾಡಬೇಕು. ನಾವು ಭಕ್ತರು ಸೇರಿ ಎಲ್ಲ ಸೇರಿ ಅವ್ರನ್ನ ಹಿಡ್ಕೊಂಡು ಈ ಕಾರ್ಯಕ್ರಮವನ್ನು ಆರಂಭಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡತಕ್ಕಂತ ಸಾಧ್ಯತೆ. ಆದ್ರೆ ಇವತ್ತು ವಿಶೇಷವಾಗಿ ರಾಜ್ಯಾದ್ಯಂತ ಆರಂಭಿಸಿ ಎಲ್ಲರ ಸಹಕಾರದಿಂದ ಗ್ರಾಮಸ್ಥರ ಸಹಕಾರದಿಂದ ಈ ಕಲ್ಯಾಣಾಟವನ್ನು ಮಾಡತಕ್ಕಂಥ ಸೇವೆ ನಿಜವಾಗ್ಲೂ ಬಹಳ ಉನ್ನತವಾದ್ದು, ಬಹಳ ವಿಶೇಷವಾಗಿರ್ತಕ್ಕಂಥ ಮಾತಾಡ್ತಾ ಇವತ್ತಿನಿಂದ ಜನಕ್ಕೆ ದೇವರ ದೇವರ ದರ್ಶನ ಬೇಕಾಗಿದೆ, ದೇವರಿಂದ ಆಶೀರ್ವಾದ ಬೇಕಾಗಿದೆ. ಇವತ್ತು ನಮ್ಮ ಜನ ನಾಗರಿಕತೆಯಲ್ಲಿ ಮುಂದುವರೆದು ವಿಜ್ಞಾನ ಮುಂದುವರೆದು ಅವ್ರಿಗೆಲ್ಲರಿಗೂ ಸಹ ನಾಮ ಅಂತಕ್ಕಂಥದ್ದು. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಯೊಬ್ಬನಿಗೆ ಮರದ ಕೊಂಬೆ ಬಡಿದು ಮೃತಪಟ್ಟ ಘಟನೆ ಬೇಲೂರಿನ ನಿಡ್ಗೋಡು ಗ್ರಾಮದ ಬಳಿ ನಡೆದಿದೆ. ಬೆಂಗಳೂರಿನಿಂದ ಮಂಗಳೂರು ಕಡೆಗೆ KA45F0033 ನಂಬರ್ನ ಸಾರಿಗೆ ಬಸ್ ತೆರಳುತ್ತಿತ್ತು. ಈ ವೇಳೆ ಎದುರಿನಿಂದ ಬಂದ ಟಿಪ್ಪರ್ಗೆ ದಾರಿ ಬಿಡುವಾಗ ಈ ದುರ್ಘಟನೆ ಸಂಭವಿಸಿದೆ. ಮೃತನ ಗುರುತು ಪತ್ತೆಯಾಗಿಲ್ಲ. ವ್ಯಕ್ತಿಯ ಮೃತದೇಹವನ್ನು ಬೇಲೂರಿನ ತಾಲೂಕು ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ. ಗ್ರಾಮದ ರಸ್ತೆ ಬದಿಯಲ್ಲಿಯೇ ಬೃಹತ್ ಗಾತ್ರದ ಹಲವಾರು ಮರಗಳಿವೆ. ಈ ರೀತಿಯಲ್ಲಿಯೇ ಮೂರ್ನಾಲ್ಕು ಸಾವುಗಳು ಸಂಭವಿಸಿವೆ. ಮರಗಳನ್ನು ತೆರವುಗೊಳಿಸುವಂತೆ ಮನವಿ ಮಾಡಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಮರಗಳನ್ನು ತೆರವುಗೊಳಿಸಬೇಕು, ಇಲ್ಲವಾದಲ್ಲಿ ರಸ್ತೆ ಬಂದ್ ಮಾಡಿ ಮರ ತೆರವು ಮಾಡುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಸ್ಥಳಕ್ಕೆ ಬೇಲೂರು ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೆಚ್ಸಿಎನ್ ನ್ಯೂಸ್ ಬೇಲೂರು. ಇವಾಗ ನಾಲ್ಕು ಮರಗಳಿದೆ ರೋಡಿನ ಒಂದು ಅರ್ಧ ಅಡಿಗೆ ಆಗ್ತಿಲ್ಲ, ಹಂಗಾಗಿ ಮರ ತೆಗಿಬೇಕು ಅಂತೇಳಿ ನಾಲ್ಕೈದು ಸಲ ಮನವಿ ಮಾಡಿ ಆದರೂ ಮರ ತೆಗ್ದಿಲ್ಲ. ಇವತ್ತು ಮರ ತೆಗಿಲ್ಲ ಅಂದರೆ ರೋಡ್ ಬ್ಲಾಕ್ ಮಾಡಿ ನಾವು ಈ ಮರನ ನಾವೇ ಜೆಸಿ ಬಿಡೋದ್ರಲ್ಲಿ ಒಂದು ಸರಿ ಹಾಕ್ತೀವಿ. ಸರಿ, ಈಗ ಒಂದು ಬಸ್ಸು ಟಚ್ಚಾಗಿ ಒಬ್ಬೊಂದು ಒಬ್ಬನಿಗೆ ತುಂಬ ಏಟ್ ಆಗಿದೆ, ಒಂದು ಸಾವು ಬಸ್ಸಲ್ಲಿ ಇದ್ದಾನೆ, ಬದುಕ್ತಾನೆ ಇಲ್ಲ ಡೌಟ್ ಇದೆ, ತುಂಬ ಏಟ್ ಆಗಿದೆ. ಸರ್, ಈಗ ಬೆಳಿಗ್ಗೆ ಆರೂವರೆ ಆಗಿರೋದು, ಇಲ್ಲಿ ಹೊಸ ಕಡೆಯಿಂದ ಹೋಗ್ತಾ ಇದ್ದು, ಅವಾಗ ಮರ ಟಚ್ ಆಗಿದೆ ಮರ ರೋಡಿನ ಅರ್ಧ ಅಡಿನೂ ಡಿಫೆನ್ಸ್ ಇಲ್ಲ, ರೋಡಿನ ಮರಕ್ಕೆ ಅರ್ಧ ಡಿಫೆನ್ಸ್ ಇರುತ್ತೆ.
ನಾಲ್ಕು ಮರ ಇದೆ ಸರ್, ನಾಲ್ಕು ಮರ ರೋಡಿದ ಅರ್ಧ ಅಡಿ ಗ್ಯಾಪ್ ಇದೆ. ಮುಂದೆ ಒಂದು ಗಾಡಿ ಬಂದ್ರೆ ಒಂದು ಗಾಡಿ ನಿಲ್ಸಿ, ದೊಡ್ಡ ಗಾಡಿ ಯಾವ್ದಾರು ಬಂದ್ರೆ ಮರಳು ಹೆಚ್ಚಾಗಿ ಹೋಗಬೇಕು. ಒಂದು ಹತ್ತು ಸಲ ಹತ್ತು ಗಾಡಿ ವೆಹಿಕಲ್ ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ನಾಲ್ಕೈದು ಜನ ಸ್ಕೋರ್ ಇದ್ದಾರೆ ಸರ್, ಇಲ್ಲ ಆಲ್ರೆಡಿ ನಾಲ್ಕೈದು ಸಲ ಮನವಿ ಮಾಡಿದ್ರು ತರಿಸಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ ಮೂರ್ನಾಲ್ಕು ದಿನದಿಂದ ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ, ಧಾರಾಕಾರ ಮಳೆಯಿಂದ ತುಂಬಿ ಹರಿಯುತ್ತಿರುವ ಹಳ್ಳಕೊಳ್ಳಗಳು, ಜಿಲ್ಲೆಯ ಮೂರು ಜಲಾಶಯಗಳಿಗೆ ಹೆಚ್ಚಾದ ಒಳಹರಿವು, ಹೇಮಾವತಿ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆ, ಸಕಲೇಶ್ಪುರದಲ್ಲಿ ಮಳೆಯಿಂದ ಅಲ್ಲಲ್ಲಿ ಭೂಕುಸಿತ, ಸಂಚಾರ ಬಂದಾಗುವ ಆತಂಕದಲ್ಲಿ ಸಾರ್ವಜನಿಕರು. ಸಾಮಾಜಿಕ ಜವಾಬ್ದಾರಿ ಎಲ್ಲರಲ್ಲೂ ಇದ್ದರೆ ಜನಪರ ಬದಲಾವಣೆ ಸಾಧ್ಯ, ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವುದೇ ಪತ್ರಿಕಾವೃತ್ತಿ ಜವಾಬ್ದಾರಿ, ಪತ್ರಕರ್ತರಿಗೆ ಸಲಹೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಿಂದಿನ ಸರ್ಕಾರದಲ್ಲಿ ಎಣ್ಣೆ ಭಾಗ್ಯ, ಈಗಿನ ಸರ್ಕಾರದಲ್ಲಿ ಗಣಿಗಾರಿಕೆ ಅನುಮತಿಗೆ ಲಕ್ಷ ಲಕ್ಷ ಲಂಚದ ಭಾಗ್ಯ, ಆಡಳಿತದ ವೈಖರಿಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಟೀಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಎಎನ್ ನ್ಯೂಸ್.